ಸಮಯ. ನಮಸ್ಕಾರ ವೀಕ್ಷಕರೇ, ಭವಿಷ್ಯ ನಿಧಿ ಚಲೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಚೈತ್ರ. ಎಸ್, ಇಂದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ನ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಭವಿಷ್ಯ ನಿಧಿ ಚಲೋ ಎನ್ನುವಂತಹ ಒಂದು ವಿಷಯವನ್ನ ಇಟ್ಕೊಂಡು ಇಂದು ಸಾಕಷ್ಟು ಪ್ರತಿಭಟನೆಯನ್ನ ಮಾಡಲಾಯಿತು. ಬಳಿಕ ಅವರು ಈ ಒಂದು ಮನವಿಯನ್ನ ಕೂಡ ನೀಡಿದ್ರು, ತಮ್ಮ ಒಂದು ಬೇಡಿಕೆಗಳೆಲ್ಲವನ್ನ ಮುಂದಿಟ್ಕೊಂಡ್ಬಿಟ್ಟು. ಎಸ್, ಇವತ್ತು ನಮ್ಮ ಒಂದು ಸ್ಟುಡಿಯೋದಲ್ಲಿದ್ದಾರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ನ ಕಾಂಗ್ರೆಸ್ನಾದಂತಹ ವಿ ಸೀತಾರಾಮ್ ಬೇರೆಂಜಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಓಕೆ. ಇವತ್ತು ನೀವು ಈ ಒಂದು ಚಲೋವನ್ನ ಮಾಡಿದ್ದೀರಾ, ಭವಿಷ್ಯ ನಿಧಿ ಚಲೋ ಅನ್ನುವಂಥದ್ದು, ಬಹಳ ಮುಖ್ಯವಾಗಿ ಯಾವೆಲ್ಲ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಮಾಡಿದ್ರಿ, ಯಾವ ಉದ್ದೇಶ ಇತ್ತು ಅಂತ? ಇವತ್ತು ಭವಿಷ್ಯ ನಿಧಿ ಸಂಘಟನೆ ಮೂಲಕ ಇವತ್ತು ಅದರ ಸದಸ್ಯರಿಗೆ ಅಥವಾ ಈ ಕಾರ್ಮಿಕರಿಗೆ ಅವ್ರು ಯಾವ ರೀತಿ ಕಷ್ಟಗಳನ್ನು ಕೊಡ್ತಾರೆ ಅದನ್ನು ವಿರೋಧಿಸಿ ಅದನ್ನು ಸರಿಪಡಿಸಬೇಕನ್ನುವ ಒಂದು ಡಿಮ್ಯಾಂಡನ್ನು ಇಟ್ಟುಕೊಂಡು ನಾವು ಇವತ್ತು ಚಲೋ ಎಲ್ಲ ಮಾಡಿದ್ದೇವೆ. ಇವತ್ತು ಹೆಚ್ಚಾಗಿ ಮಹಿಳಾ ಕಾರ್ಮಿಕರಿದ್ದಲ್ಲಿ ಭಾಗವಹಿಸಿದ್ರು, ಯಾಕಂದರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟು ಹೇಳುವುದಿದ್ರೆ, ಹೆಚ್ಚಾಗಿ ಇಲ್ಲಿ ಈ ಭವಿಷ್ಯ ನಿಧಿ ಇಲಾಖೆಯಲ್ಲಿ ಸಂಘಟನೆಯಲ್ಲಿ ಹೆಚ್ಚಾಗಿ ಸದಸ್ಯರು ಇರುವಂತದ್ದು 80%ಕ್ಕಿಂತ ಜಾಸ್ತಿ ಸದಸ್ಯರು ಇರುವಂತದ್ದು ಬೀಡಿ ಕಾರ್ಮಿಕರು, ಅಂದ್ರೆ ಮಹಿಳಾ ಬೀಡಿ ಕಾರ್ಮಿಕರು. ಸೊ ಅವರಿಗೆ ಹೆಚ್ಚಾಗಿ ಈ ಹೊಸ ಹೊಸ ಟೆಕ್ನಾಲಜಿ ಮಾಡರ್ನೈಸೇಷನ್ ಏನಿದೆಯಾ, ಡಿಜಿಟಲೀಕರಣ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಈ ಬೀಡಿ ಕಾರ್ಮಿಕರು ಹೆಚ್ಚಾಗಿ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ತುಂಬಾ ಕಷ್ಟ ಸಾಧ್ಯ ಆಗ್ತಾ ಉಂಟು. ಸೊ ಏನು ಭವಿಷ್ಯ ನಿಧಿ ಇಲಾಖೆಯವರು ಕೆಲವು ಈ ಡಿಜಿಟಲೀಕರಣದ ಮೂಲಕ ಅಥವಾ ಅಂತರ್ಜಾಲದ ಮೂಲಕ ಕೆಲವೊಂದು ವ್ಯವಸ್ಥೆಗಳನ್ನ ಕಾರ್ಯಯೋಜನೆ ಮಾಡ್ತಾ ಇದ್ದಾರೆ, ಅದನ್ನು ಏಕಾಏಕಿ ಕಾರ್ಮಿಕರ ಮೇಲೆ ಹೇರುವಾಗ ಅದನ್ನು ತಕ್ಕೊಳ್ಳಿಕ್ಕೆ ಕಾರ್ಮಿಕರಿಗೆ ಅದನ್ನು ಗ್ಯಾಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು, ಕಾರ್ಯರೂಪಕ್ಕೆ ತರಲಿಕ್ಕೆ ಕಷ್ಟ ಆಗ್ತಾ ಉಂಟು. ಸೊ ಆ ರೀತಿ ಮಾಡಬಾರ್ದು. ಈ ಬಗ್ಗೆ ನೀವು ಮಾಡುವಾಗ ಕಾಲದ ಅವಕಾಶ ನಮಗೆ ಕೊಡಬೇಕು, ಆ ಬಗ್ಗೆ ನಮಗೆ ಸೂಕ್ತ ಮುನ್ಸೂಚನೆಯನ್ನು ಕೊಡಬೇಕು ಅನ್ನುವ ಎಲ್ಲ ಈ ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಓಕೆ, ಹಾಗೆ ನೀವು ಏನು ಹೇಳ್ತೀರಾ ಅಂತ ಎ ವೀರಾವ್ ಅವರೇ? ಅಂದರೆ ಪಿಂಚಣಿ ಅಥವಾ ಭವಿಷ್ಯ ನಿಧಿ ಎಂಬುದು ನಮ್ಮದೇ ಸಂಬಳದಿಂದ ಕಟ್ ಮಾಡಿ ಶೇಖರವಾದ ಒಂದು ಹಣ. ಅಂದರೆ ನಮ್ಮ ಹಣವನ್ನು ನಮಗೆ ವಾಪಸ್ ಕೊಡುವಾಗ ಇವರು ಅನೇಕ ಕಂಡೀಷನ್ಗಳನ್ನು ಹಾಕ್ಕೊಂಡು ಮಾಡ್ತಾ ಇರೋದು ನೋಡಿ ಅದು ಭಾಳಷ್ಟು ಕಾರ್ಮಿಕರಿಗೆ ತ್ರಾಸು ಕೊಡ್ತದೆ. ಯಾಕೆಂತಂದರೆ ಈಗ ಅಫ್ಕೋರ್ಸ್ ಮೆಕನೈಸೇಷನ್ ಅಥವಾ ಕಂಪ್ಯೂಟರೈಸೇಷನ್ ಇನ್ವಿಟೇಬಲ್ ಮಾಡಲೇಬೇಕಾಗ್ತದೆ. ಆದರೆ ಮಾಡುವಾಗ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಯಾವುದಕ್ಕೂ ಒಂದು ಟೈಮ್ ಗ್ಯಾಪ್ ಇದೆ ಅಂತಾದರೆ ಆವಾಗ ಅದನ್ನು ಕಾರ್ಮಿಕರು ಅಥವಾ ಯಾರೇ ಆಗಲಿ ಅದನ್ನು ಒಂದು ಅರಗಿಸ್ಕೊಳ್ತಾರೆ. ಬಟ್ ಇದು ಹಾಗಲ್ಲ, ಇವತ್ತು ಒಂದು ಸರ್ಕ್ಯುಲರ್ ಕೊಟ್ಟರು, ನಾಳೆ ಒಂದು ವಾರದೊಳಗೆ ಮತ್ತೊಂದು ಸರ್ಕ್ಯುಲರ್ ಅದರನ್ನು ಬದಲಾವಣೆ ಮಾಡ್ಕೊಂಡು ಮಾಡ್ತಾರೆ. ಅವರಿಗೂ ಕನ್ಫ್ಯೂಷನ್ ಇದೆ. ಇಫ್ ಯು ದಟ್ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಏನು ಹೇಳ್ತಾ ಇದ್ದಾರೆ, ಈಗ ಅದು ಎಲ್ಲ ಎಂಪ್ಲಾಯೀಸಿಗೆ ಯುನಿಕ್ ನಂಬರ್ ಕೊಡ್ತಾ ಇದ್ದಾರೆ ಅವರು. ಅಂದರೆ ಕಂಪ್ಯೂಟರೈಸ್ಡ್ ನಂಬರ್ ಫಾರ್ ಆಲ್ ದಿ ಎಂಪ್ಲಾಯೀಸ್ ಆಫ್ ದಿಸ್ ಕಂಟ್ರಿ ವಿಲ್ ಬಿ ಗಿವನ್ ಯುನಿಕ್ ನಂಬರ್. ಆ ನಂಬರ್ ಈಗ ಅಫ್ಕೋರ್ಸ್ ಸ್ಲೋಲಿ ದೇ ಕೂಡ ಇಂಪ್ಲಿಮೆಂಟೆಡ್, ಆದರೆ ಇಂಪ್ಲಿಮೆಂಟ್ ಮಾಡಿದ್ರು ಮಾಡುವಾಗ ಈಗ ಅದರಲ್ಲಿ ಸಾಫ್ಟ್ವೇರ್ ಪ್ರಾಬ್ಲಮ್ನಿಂದಾಗಿ ಸರಿಯಾಗಿ ಬರ್ತಾ ಇಲ್ಲ ನಂಬರ್. ಯಾರು ತಪ್ಪು? ಯಾಕೆಂದರೆ ಅಲ್ಲಿ ಮತ್ತೊಂದು ಸರ್ವಿಸ್ ಸರ್ಟಿಫಿಕೇಟ್ ಏನು ಅವರು ಇಶ್ಯೂ ಮಾಡಿರ್ತಾರ, ಅದರ ಮೂಲಕ ಅವರಿಗೆ ಇಷ್ಟುವರೆಗೆ ಪಿಂಚಣಿ ಕೊಡ್ತಾ ಇದ್ದದ್ದು ಅಥವಾ ಪಿ ಎಫ್ ವಿತ್ಡ್ರಾವಲ್ ಕೊಡ್ತಾ ಇದ್ದದ್ದು, ಅದನ್ನು ಸ್ವಲ್ಪ ಸ್ವಲ್ಪ ಕಂಟಿನ್ಯೂ ಮಾಡ್ಬೋದಲ್ಲ ಅದು ಒಂದು ಸ್ಟೆಬಿಲೈಸ್ ಆಗೋರಿಗೆ, ಅದು ಮಾಡೋದಿಲ್ಲ. ಅದರ ಬದಲು ಹೊಸತನ್ನು ತರ್ತಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡಿ ಹೇಳ್ತಾರೆ. ಇವರಿಗೂ ಇಲ್ಲಿಯ ಸಿಬ್ಬಂದಿಯವರಿಗೂ ಭಾಳ ಒಂದು ಕನ್ಫ್ಯೂಷನ್ ಆಗುವಂಥ ಪರಿಸ್ಥಿತಿಯಲ್ಲಿ ಅವರೂ ಇದ್ದಾರೆ. ಅವರು ಅದನ್ನು ಒಪ್ಪಿಕೊಳ್ತಾರೆ, ಯಾಕಂತಂದರೆ ಅಲ್ಲಿಂದ ಬರ್ತದೆ, ನಾವೇನು ಮಾಡೋಕ್ಕಾಗೋದಿಲ್ಲ, ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ನಮ್ಮ ಲೋಕಲ್ ಲೆವೆಲಲ್ಲಿ ಯಾರಾದರೂ ನಿಮಗೆ ಇದೊಂದು ಪೇಪರನ್ನು ತಿರಸ್ಕಾರ ಮಾಡಿದರು ಅಥವಾ ಪೇಪರಿಗೆ ಬೇಕಂತ ಹೇಳ್ಕೊಂಡು ಅದನ್ನು ಸ್ಯಾಂಕ್ಷನ್ ಮಾಡಲಿಲ್ಲ ಅಥವಾ ಡಿಲೇ ಮಾಡಿದರು, ಅದಕ್ಕೆ ಅದನ್ನು ನಮ್ಮ ಹತ್ರ ಹೇಳಿ ನಾವು ಮಾಡ್ತೇವೆ. ವೇರ್ ಆಸ್ ಸರ್ಟನ್ ಡೈರೆಕ್ಷನ್ ದಟ್ ಆರ್ ಕಮಿಂಗ್ ಫ್ರಮ್ ದಿ ಸೆಂಟ್ರಲ್ ಆಫೀಸ್ ಆಫ್ ದಿ ಪಿ ಎಫ್ ಆರ್ಗನೈಸೇಷನ್, ಅದರ ಬಗ್ಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಾವು ಕೂಡ ಹೇಳ್ತಾ ಇದ್ದೇವೆ, ನಮ್ಮ ಕಷ್ಟವನ್ನು ಅವರಿಗೆ ನಾವು ತಿಳಿಸ್ತಾ ಇದ್ದೇವೆ ಅಂತ ಇವರು ಲೋಕಲ್ನವರು ಹೇಳ್ತಾ ಇದ್ದಾರೆ. ಬಟ್ ಯಾಕೆ ಇವರಿಗೆ ಭವಿಷ್ಯ ನಿಧಿ ಆರ್ಗನೈಸೇಷನ್ನವರು ಅದನ್ನು ಯಾಕೆ ಒಮ್ಮೆಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಅಫ್ಕೋರ್ಸ್ ಡಿಜಿಟಲೈಸೇಷನ್ ಈಗ ಇಲ್ಲದ ಸಾಧ್ಯನೇ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಅದಕ್ಕೊಂದು ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಟು, ಮೋರ್ ಓವರ್ ಈಗ ಪಿ ಎಫ್ ಆರ್ಗನೈಸೇಷನ್ ಇರುವ ಯಾರು ಮೆಂಬರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ಅವರು ಮೋಸ್ಟ್ಲಿ ಎಸ್ಪೆಷಲಿ ಇಲ್ಲಿಂತ ಹೇಳೋದಲ್ಲ, ಹೆಚ್ಚಿನ ಕಡೆಗಳಲ್ಲಿ ಹಾಗೆ ಇಲ್ಲಿಟ್ರೇಟ್ ಇರ್ತಾರೆ ಅಥವಾ ಸ್ವಲ್ಪ ಕಲಿತವರು ಇರ್ತಾರೆ, ಯಾಕಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಇರುವವರೇ ಜಾಸ್ತಿ. ಹಾಗೆ ಇರುವಾಗ ಅಂಥವ್ರಿಗೆ ಇದನ್ನೆಲ್ಲ ನಾನು ಹೇಳೋದು, ನಾನು ಐ ಆಮ್ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ, ನನಗೆ ಇದನ್ನೆಲ್ಲ ಕೆಲವೊಮ್ಮೆ ಅರಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರ ರೂಲ್ಸನ್ನು ನೋಡಿದುಕೊಳ್ಳಿ, ಅವರು ಅರಗಿಸ್ಕೊಳ್ತಾರಾ? ಅವರಿಗೆ ನಾವು ಹೇಳಿದ್ರೂ ಅರ್ಥ ಆಗೋದಿಲ್ಲ. ವೇರಸ್ ಅವರು ಅದನ್ನು ಮಾಡಿಸ್ಬೇಕಂತಂದ್ರೆ ಕೊನೆಗೆ ಇಲ್ಲಿ ಒಂದು ಇದಕ್ಕೆ ಹೋಗಿ ಸೈಬರ್ ಸೆಂಟರಿಗೆ ಹೋಗಿ ಅಲ್ಲಿ ಮಾಡಿಸ್ಬೇಕು, ಆ್ಯಂಡ್ ದೇ ಹ್ಯಾವ್ ಟು ಪೇ ಫಾರ್ ಯುಮ್. ಎಷ್ಟೆಲ್ಲ ಪ್ರಾಬ್ಲಮ್ ಎಲ್ಲ ಆಗ್ತಾ ಇದೆ. ಇದನ್ನೆಲ್ಲ ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಿ
ಹೊಸಲ ಇದರ ಬಗ್ಗೆ ಮಾಡಿದ್ರು, ಲೈಫ್ ಸರ್ಟಿಫಿಕೇಟ್ ಬಗ್ಗೆ ಎಷ್ಟು ಪ್ರಾಬ್ಲಮ್ ಆಯ್ತು ಗೊತ್ತಾ? ಅಲ್ಲಲ್ಲಿ ಅಲ್ಲಲ್ಲಿ ನಾವು ಕ್ಯಾಂಪನ್ನು ಆರ್ಗನೈಸ್ ಮಾಡುವಂಥ ಒಂದು ಪರಿಸ್ಥಿತಿ ಬಂತು. ಯಾಕಂದರೆ ದೇ ಆರ್ ಇನ್ ದಿ ಫಾರ್ ರಿಮೋಟ್ ವಿಲೇಜಸ್, ಅವ್ರು ಇಲ್ಲಿ ಬಂದು ಮಾಡೋದೆಲ್ಲ ಭಾಳ ಪ್ರಾಬ್ಲಮ್ ಆಗ್ತದೆ. ಇದನ್ನೆಲ್ಲ ತೆಗೊಂಡು ಅದನ್ನು ನಾವೊಂದು ಇದು ಲಿಸ್ಟ್ ಕೊಟ್ಟು ಮಾಡಿದ್ದೀವಿ ನಾವು. ಯಾವುದು ಗುರುತು ಚೀಟಿದ ಬಗ್ಗೆ ಸ್ವಲ್ಪ ಮತ್ತೊಂದು, ಈಗ ಆಧಾರ್ ಆಧಾರ್ ಭಾಳಷ್ಟು ಇದು ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ವೈ ದ ಗೌರ್ಮೆಂಟ್ ಇಸ್ ದಟ್ ಮಚ್ ಇಂಟ್ರೆಸ್ಟೆಡ್. ಒಮ್ಮೆಗೆ ಆವತ್ತು ಹೇಳಿದ್ದಾರೆ ಯಾವುದು ಬಿಫೋರ್ ಎಲೆಕ್ಷನ್ ಆಧಾರವನ್ನು ನಾವು ಬಂದ ನಂತರ ತೆಗೆದಾಕ್ತೇವೆ ಅಂತ ಬಿಡಿ, ಅದ ಮಾಡಲಿಲ್ಲ ಆಯ್ತು ಇರಲಿ. ಆದರೆ ಅದನ್ನು ಅದರ ಮೇಲೆ ಪ್ರತಿಯೊಂದನ್ನು ಈಗ ಮಾಡ್ತಾ ಇದ್ದಾರೆ. ನೋ ಬೆನಿಫಿಟ್ಸ್ ವಿಲ್ ಇವಾಲ್ವ್ ವಿದೌಟ್ ಆಧಾರ್ ಅಲ್ಲಿವರೆಗೆ ಈಗ ಮಾಡ್ತಾ ಇದ್ದಾರೆ. ಅದು ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ, ಒಂದು ಕಡೆ ಆಧಾರ್ ಕೆನಾಟ್ ಬಿ ಮೇಡ್ ಕಂಪಲ್ಸರಿ ಫಾರ್ ಬೆನಿಫಿಟ್ಸ್ ಅಂತ ಹೇಳ್ಕೊಂಡು ಎಕ್ರೋಲ್ ಆದ ಬೆನಿಫಿಟನ್ನು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಗತ್ಯ ಇಲ್ಲ ಅಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಅದರ ಬಗ್ಗೆ ಇನ್ನೂ ಕೂಡ ಚರ್ಚೆಯಲ್ಲಿ ಆಗ್ತಾ ಇದೆ. ವಿದಿನ್ ನೋ ಟೈಮ್ ಐ ಥಿಂಕ್ ವಿದಿನ್ ಫ್ಯೂಚರ್ ಒನ್ ಆರ್ ಟೂ ಮಂತ್ಸ್ ಇಟ್ ವಿಲ್ ಬಿ ಫೈನಲೈಸ್ಡ್. ಆದರೂ ಅವರು ಆಗಾಗ ಎಚ್ಚರಿಸ್ತಾ ಇದ್ದಾರೆ. ಬಟ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ದಿ ಗೌರ್ಮೆಂಟ್ ಆರ್ಗನೈಸೇಷನ್ ಲೈಕ್ ಇ ಪಿ ಎಫ್ ಆರ್ಗನೈಸೇಷನ್ ದೇ ಆರ್ ವೆರಿ ಮಚ್ ಇನ್ಕ್ಲೈನ್ ವೆರಿ ಮಚ್ ಬೆಂಟ್ ಅಪಾನ್ ಟು ಇಂಪ್ಲಿಮೆಂಟ್ ಇಟ್ ಇನ್ ಸ್ಪೈಟ್ ಆಫ್ ದಿ ಫ್ಯಾಕ್ಟ್ ದಟ್ ದರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಫೇಸ್ಡ್ ಬೈ. ಅದನ್ನು ಸರಿ ಮಾಡ್ಕೋದ ಬಿಟ್ಟು ಒಮ್ಮೆಗೆ ಎಲ್ಲವನ್ನು ಮಾಡಿ 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 ಅಂತ ಹೇಳ್ಕೊಂಡು ಇವರ ಮೇಲೆ ಹೇರ್ತಾ ಇದ್ದಾರೆ. ಅದು ನಮಗೆ ಭಾಳ ಇದಾಗಿದೆ. ಅದಕ್ಕೆ ನಾವು ಅವರಿಗೆ ಹೋಗಿ ಒಂದ್ಸಲ ಮೊನ್ನೆ ಸಟರ್ಡೆ ಮಾತಾಡ್ಲಿಕ್ಕೂ ಮಾತಾಡಿದೆವು. ಅವ್ರು ಕೂಡ ಅದೇ ಹೇಳ್ತಾ ಇದ್ದಾರೆ, ಅಫ್ಕೋರ್ಸ್ ಲೋಕಲ್ ಆಗಿ ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ ನಾವು ಅದನ್ನು ಸರಿ ಮಾಡ್ತೇವೆ. ಆದರೆ ದೇ ಆರ್ ಆಲ್ಸೋ ಹೆಲ್ಪ್ಲೆಸ್. ಸೊ ವಿ ಆರ್ ದಟ್ಸ್ ವೈ ವಿ ಆರ್ ಸಬ್ಮಿಟೆಡ್ ಮೆಮೊರಾಂಡಮ್ ಟು ದಿ ಸೆಂಟ್ರಲ್ ಆಫೀಸ್ ದಟ್ ಇಸ್ ಡೆಲ್ಲಿಗೆ ಒಂದು ಮೆಮೊರಾಂಡಮ್ನ ಸಬ್ಮಿಟ್ ಮಾಡಿದ್ದೇವೆ. ಇವತ್ತು ಏನವರು ಅದರ ರಿಯಾಕ್ಷನ್ ಮಾಡ್ತಾರೆ ನೋಡಬೇಕಾಗಿದೆ. ಓಕೆ, ಹಾಗೆ ಸೀತಾರಾಮರು ನೀವು ಹೇಳಿದ್ರಿ ಈ ಒಂದು ಹೆಚ್ಚಿನ ಕಾರ್ಮಿಕರು ಬೀಡಿ ಕಟ್ಟಿಯವರೇ ಇರುವಂಥದ್ದು, ಶೇಕಡಾ 85% ಜನ ಇದ್ದಾರೆ ಅಂತ, ಅವರಿಗೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಅಥವಾ ರೆಗ್ಯುಲೇಷನ್ಗಳನ್ನ ತಂದಾಗ ಗೊತ್ತಾಗೋದಿಲ್ಲ ಅನ್ನೋದು ಹೌದು. ಅವರಿಗೆ ಯಾವ ರೀತಿಯಲ್ಲಿ ಮನದಟ್ಟನ್ನು ಮಾಡಬೇಕಾಗ್ತದೆ ಅಂತ ಹಾಗಾದ್ರೆ ಈಗ ಮೊದಲಾಗಿ ನಾವು ಹೇಳ್ತಾ ಏನಿದ್ದೇವೆ ಅಂದರೆ ಈ ಸೆಂಟ್ರಲ್ ಆಫೀಸ್ ಭವಿಷ್ಯ ನಿಧಿಯ ಕೇಂದ್ರ ಕಚೇರಿ ಹೇಳ್ತದಂತೇಳಿ ಅದನ್ನೆಲ್ಲ ರೀತಿಯಲ್ಲಿ ಆಸ್ ಸಚ್ ಹಾಗೇನೆ ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ. ಈಗ ಮಂಗಳೂರಿನ ಭವಿಷ್ಯ ನಿಧಿ ಕಚೇರಿಗೆ ಸಂಬಂಧಪಟ್ಟು ಹೇಳೋದಿದ್ರೆ ಅದೊಂದು ಒಂದು ರಿಯಾಯಿತಿ ಇರುವಂತಹ ಇಲ್ಲಿಯ ಆಫೀಸ್. ಯಾಕಂದ್ರೆ ಸಹಜವಾಗಿ ಹೆಚ್ಚಿನ ಎಂಪ್ಲಾಯೀಸ್ಗೆಲ್ಲ ಅವರ ಪಿ ಎಫ್ ಗೆ ಅವರ ಕಡಿತವಾಗುವುದು 12%. ಅದರಲ್ಲಿ ಗ್ರಾಮಾಂತರ ಪ್ರದೇಶ ಮತ್ತೆ ಹೆಚ್ಚಾಗಿ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇರುವಂತಹ ಕಾರ್ಮಿಕ ಇರುವ ಇದರಿಂದ ಇಲ್ಲಿಯ ಕಾರ್ಮಿಕ ಈ ಇದಕ್ಕೆ ಹೆಚ್ಚಾಗಿ ಬೀಡಿ ಕಾರ್ಮಿಕರಿಗೆ ಅವರ ಭವಿಷ್ಯ ನಿಧಿ ಏನಿರುತ್ತೆ ಶೇಕಡ 10% ಮಾತ್ರ, 10 ಮಾತ್ರ. ಸೊ ಒಂದು ರೀತಿಯ ರಿಯಾಯಿತಿ ಇಲ್ಲಿಯ ಬೀಡಿ ಕೈಗಾರಿಕೆಗೆ ಇದೆ. ಇವತ್ತು ಬೀಡಿ ಕಾರ್ಮಿಕರಿಗೆ ಅದನ್ನು ಒಮ್ಮೆಲೆ ಅದನ್ನು ಜಾರಿ ಮಾಡ್ಲಿಕ್ಕೆ ಕಷ್ಟ ಹೇಗೆ ಅಂದ್ರೆ ಅವ್ರ ಹೆಚ್ಚಿನವರು ಇಲ್ಲಿಟ್ರೇಟ್ ಈಗ ಇತ್ತೀಚೆಗೆ ಸ್ವಲ್ಪ ಬೀಡಿ ಕೈಗಾರಿಕೆಗೆ ಹೊಸಬರು ಆಕರ್ಷಣೆ ಆಗುದು ಕಡಿಮೆ ಅಂತ ಹೇಳ್ತಿದ್ರು ಕೂಡ ಪ್ರಸಕ್ತಿ ಇರುವಂತ ಸದಸ್ಯರು ಏನಿದ್ದಾರ ಅವ್ರು ಹೆಚ್ಚಾಗಿ ಇಲ್ಲಿಟ್ರೇಟ್. ಸೊ ಅವರಿಗೆ ಇದನ್ನು ಈ ಡಿಜಿಟಲೀಕರಣ ಏನಿದೆ ಅಥವಾ ಕಂಪ್ಯೂಟರೈಸೇಷನ್ ಏನಿದೆಯಾ ಅದನ್ನು ಒಮ್ಮೆಲೆ ಅವರಿಗೆ ಅದನ್ನು ತಕ್ಕೊಳ್ಳಿಕ್ ಆಗುದಿಲ್ಲ. ಸೊ ಅದಕ್ಕೆ ನಾವು ಏನು ಹೇಳ್ತಾ ಇದ್ದಂದ್ರೆ ಏನಾದ್ರೂ ಕಾನೂನು ತರುವಾಗ ಅದನ್ನು ಏಕಾಏಕಿ ಆ ಕೂಡಲೇ ಜಾರಿ ಮಾಡಲೇಬೇಕಾದಂತ ಹಠ ಮಾಡೋದು ಸರಿಯಲ್ಲ. ಸೊ ಅವಾಗೆ ನಮ್ಮ ಸೂಚನೆ ಏನಂದ್ರೆ ಈಗ ನಾವು ಕಾರ್ಮಿಕ ಸಂಘಟನೆಗಳು ನಾವಿದ್ದೇವೆ, ನಾವು ಅಥವಾ ಬೇರೆ ಬೇರೆ ಸಂಘಟನೆಗಳು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇದೆ ಅಥವಾ ಒಂದೊಂದು ಕೈಗಾರಿಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳಿವೆ, ಅವರಿಗೆ ಅದರ ಬಗ್ಗೆ ಮೊದಲು ಮಾಹಿತಿ ಕೊಡಲಿ. ಅದರೊಟ್ಟಿಗೆ ಆ ಸಂಬಂಧಪಟ್ಟ ಕಾರ್ಮಿಕರ ಮಾಲಕರಿಗೆ ಕೂಡ ಮಾಹಿತಿ ಕೊಟ್ಟು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಮಿಕ ಈ ಭವಿಷ್ಯದ ಇಲಾಖೆಯವರು ಹೇಳಿದರೆ ಬಹುಶಃ ನಮಗೂ ಕೂಡ ಕಾರ್ಮಿಕರಿಗೆ ಹೇಳಿಕೆ ಆಗ್ತದೆ, ಮಾಲಕರಿಗೆ ಕೂಡ ಹೇಳಿಕೆ ಆಗ್ತದೆ. ಸೊ ಹಂತ ಹಂತವಾಗಿ ಒಂದು ಕಾರ್ಯಯೋಜನೆ ಜಾರಿ ಮಾಡಿದ್ರೆ ಈ ಮೂಲಕ ನಮಗೆಲ್ಲ ಮಾಹಿತಿ ಕೊಟ್ಟು ಇದು ಮಾಡಿದ್ರೆ ನಾವು ಕಾರ್ಮಿಕರಿಗೆ ಹೇಳಲಿಕ್ಕೆ ಆಗ್ತದೆ. ಸೊ ಅಂತವ ಆ ರೀತಿ ಅವಸರ ಮಾಡದೆ ಬಂದದನ್ನು ಅದೇ ರೀತಿ ನಾಳೆಯೇ ಜಾರಿ ಮಾಡಬೇಕನ್ನೋ ಆ ಒಂದು ಹಂಬಕತನ ಬೇಡ ಅವರಿಗೆ. ಇಲ್ಲಿ ಇಲಾಖೆಯವರು ನಾವು ಹೇಳ್ತಾ ಇದ್ದೇವೆ ಅದನ್ನು ಸ್ವಲ್ಪ ಸಮಯದ ಅವಕಾಶ ಕೊಡಿ ಅವರಿಗೆ, ಆ ರೀತಿ ನೀವು ಜಾರಿ ಮಾಡಿ ಯೂನಿಯನ್ಸ್ಗೆ ಅದರ ಬಗ್ಗೆ ಟ್ರೈನಿಂಗ್ ಕೊಡಿ, ನೀವು ಯಾವ ರೀತಿ ಮಾಡ್ಬೇಕಂತೇಳಿ ಮಾಲಕರಿಗೆ ಕೂಡ ಹೇಳಿ, ಅವರಿಗೆ ಬೇಕಾದಂಥ ಫೆಸಿಲಿಟೀಸ್ ಅದರ ಸ್ಟ್ರಕ್ಚರ್ಸ್ ಏನು ಬೇಕು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಿ. ಈಗ ಒಂದು ಏನು ಮಾಡಬೇಕಂದ್ರೆ ಕಂಪ್ಯೂಟರ್ ಬೇಕು ಅಥವಾ ಅಂದರೆ ಅದಕ್ಕೆ ಸಂಬಂಧಪಟ್ಟ ಸಿಸ್ಟಮ್ಸ್ ಬೇಕು, ಅದಕ್ಕೆ ಇಂಟರ್ನೆಟ್ ಸೌಲಭ್ಯ ಬೇಕು, ಅದನ್ನೆಲ್ಲ ಒಂದು ರೀತಿಯ ವ್ಯವಸ್ಥೆ ಮಾಡಿ ಕೊಡಬೇಕು ಅವರು ಇಲಾಖೆಯವರು ಜಾರಿ ಮಾಡುವಾಗ. ಇದೇಕಲೆ ಮಾಡಬೇಕಂದ್ರೆ ಅವರು ಸೈಬರ್ಗೆ ಹೋಗ್ಬೇಕು, ಅವರು ಸೈಬರ್ ಏನು ಹೇಗೆ ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ. ಹೆಚ್ಚಾಗಿ ಸೈಬರ್ನವರಿಗೆ ಕೂಡ ಇವರ ಪಿ ಎಫ್ ನ ಸಂಬಂಧಪಟ್ಟ ಸಾಫ್ಟ್ವೇರ್ ಅಥವಾ ಆ್ಯಪ್ ಯಾವ ರೀತಿ ಇದೆ ಅಂತ ಅವ್ರಿಗೆ ಕೂಡ ಗೊತ್ತಿರುವುದಿಲ್ಲ. ಅವ್ರಿಗೆ ಕೂಡ ಮಾಹಿತಿ ಇಲ್ಲ ಆ ಬಗ್ಗೆ. ಇವರ ಮೇಲೆ ಸೈಬರ್ಗೆ ಹೋಗಿ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುವುದಿಲ್ಲ ಅದು. ಸೊ ಅಲ್ಲಿ ಕಾರ್ಮಿಕರು ಹೋಗಿ ಬರುವುದು ಅದೇ ಆಯಿತು.
ಅದು ಯಾವ ರೀತಿ ಅಂತ ಕಾರ್ಮಿಕರು ಗೊತ್ತಿರುದಿಲ್ಲ. ಇವರಲ್ಲಿ ಕೇಳಿದ್ರೆ ಸೈಬರ್ನವರಿಗೆ ನಾವು ಹೇಳಿದೆ ಅವರಲ್ಲಿ ಕೇಳಿ ಅಂತ ಹೇಳ್ತಾರೆ. ಸೈಬರ್ಗೆ ಹೋಗಿದ್ರೆ ಅವ್ರಿಗೆ ಅದು ಏನಂತ ಗೊತ್ತಿಲ್ಲ. ಮೋರ್ ಈಗ ಮೇನ್ ಸಮಸ್ಯೆ ಇರುವುದು ಇಂಟರ್ನೆಟ್ ಫೇಲರ್, ಅಂದ್ರೆ ಸರ್ವರ್ ಎಲ್ಲ ಕರೆಕ್ಟ್ ಆಗಿ ಸಿಗುದಿಲ್ಲ. ಏನಿಗೆ ಸಂಬಂಧಪಟ್ಟ ಏನಂದ್ರೆ ಈಗ 2014 ಮೊದಲು ಕೆಲಸ ಬಿಟ್ಟವರಿಗೆ ಅವರಿಗೆ ಆಗ ಏಜ್ ಆಗಿರುವುದಿಲ್ಲ, ಪ್ರಾಯ ಆಗಿರುವುದಿಲ್ಲ. ಸೊ ಅವರಿಗೆ ನೆಕ್ಸ್ಟ್ 50 ಅಥವಾ 58 ವರ್ಷ ಆಗುವ ಸಂದರ್ಭದಲ್ಲಿ ಪೆನ್ಷನ್ ಸಿಕ್ಕಲಿಕ್ಕೆ ಬೇಕಾಗಿ ಅವರಿಗೆ ಸ್ಕೀಮ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ತಾರೆ, ಯೋಜನಾ ಪ್ರಮಾಣ ಪತ್ರ ಅಂತೇಳಿ. ಈಗ ಅಂಥವ್ರು 50 ಅಥವಾ 58 ವರ್ಷ ದಾಟಿದ್ರೆ ಈಗ ಅವರು ನೇರವಾಗಿ ಅಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು UAN ನಂಬರ್ ತಗೊಳ್ಬೇಕು, ಯೂನಿವರ್ಸಲ್ ಅಕೌಂಟ್ ನಂಬರ್ ತಗೊಳ್ಬೇಕು. ಅದು ತಗೊಳ್ಬೇಕಾದ್ರೆ ಅವರು ಕಂಪನಿಗೆ ಹೋಗ್ಬೇಕು, ಮಾಲಕರಲ್ಲಿಗೆ ಹೋಗ್ಬೇಕು, ಅವರ ಹಿಂದಿನ ಮಾಲಕರಲ್ಲಿಗೆ ಹೋಗ್ಬೇಕು. ಯಾವಾಗ ಎಲ್ಲಿ ಅವರು ಕೆಲಸ ಮಾಡ್ತಾರೆ ಅಲ್ಲಿಗೆ, ಅಲ್ಲಿ ಮಾಲಕರು ಹೇಳ್ತಾರೆ ನಮಗೆ ನಿಮ್ಮ ಬಗ್ಗೆ ಈಗ ಅಟೆಸ್ಟ್ ಮಾಡ್ಲಿಕ್ಕೆ ಆಗುದು, ದೃಢೀಕರಣ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನೀವು ಈಗಾಗಲೇ ಕೆಲಸ ಬಿಟ್ಟಿದ್ರಿ, ಏನ್ ಮಾತು ನಮ್ಗೆ ಗೊತ್ತಿಲ್ಲ, ನಾವು ನಿಮ್ಮ ಬಗ್ಗೆ ದೃಢೀಕರಣ ಹೇಗೆ ಮಾಡುದಂತ ಅವರು ಕೂಡ ನಿರಾಕರಣೆ ಮಾಡ್ತಾರೆ, ಮತ್ತೆ ಯಾರು ಮಾಡ್ಬೇಕು? ಸೊ ಕಾರ್ಮಿಕ ಈ ರೀತಿಯ ಸತಾಯಿಸಿದ್ರಲ್ಲೇ ಈ ಭವಿಷ್ಯ ನಿಧಿ ಇಲಾಖೆ ಮಾಡ್ತಾ ಇದೆ, ಸೆಂಟ್ರಲ್ ಕಮಿಟಿ. ಸೊ ನಾವು ಹೇಳ್ತಾ ಇರೋದು ಇದನ್ನೆಲ್ಲ ಜಾರಿ ಮಾಡ್ಬೇಕಾದ್ರೆ ಸಮಯದ ಅವಕಾಶ ಕೊಡ್ಬೇಕು, ಅದಕ್ಕೆ ಅದಕ್ಕೆ ವೆಲ್ ಟ್ರೈನಿಂಗ್ ಎಲ್ಲ ಕೊಡ್ಬೇಕು, ವ್ಯವಸ್ಥೆಗಳನ್ನು ಸರಿಯಾಗಿ ಪೂರಕವಾಗಿ ಮಾಡಿದ್ರೆ ಹಂತ ಹಂತವಾಗಿ ಮಾಡ್ಬೇಕು, ವಿನಃ ಏಕಾಏಕಿ ಮಾಡೋದು ಸರಿ ಅಂತ ನಮ್ಮ ಭಾವನೆ. ಓಕೆ, ಹಾಗೆ ಹೆಚ್ ವಿ ರಾವ್ ಅವರು ನೀವು ಹೇಳ್ತಾ ಇದ್ರಿ, ಒಂದು ಪಿಂಚಣಿ ಆಗಿರ್ಬೋದು ಅಥವಾ ಭವಿಷ್ಯ ನಿಧಿ ಆ ರೀತಿ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ ಅನ್ನುವಂಥದ್ದು, ಆದ್ರೆ ಇನ್ನು ಏನೆಲ್ಲ ಸೌಲಭ್ಯಗಳಿಂದ ಹೀಗೆ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಒಂದ್ ನಿಮಿಷ. ಓಕೆ, ಹಾ ಒಮ್ಮೆ ನಮಗೆ ಕಾಲ್ ರೆಡಿ ಇದ್ದಾರೆ. ಹಲೋ, ಓಕೆ, ಕರೆ ಸ್ಥಗಿತವಾಗಿದೆ ಮತ್ತೆ ನೋಡುವ. ಎಸ್ ಅಂತ ಹೇಳಿದ್ರೆ ಈಗ ನೀವು ಹೇಳ್ತಿದ್ರಿ ಒಂದು ಕಾರ್ಮಿಕರ ಪಿಂಚಣಿ ಆಗಿರ್ಬೋದು, ಇನ್ನೊಂದು ಏನು ಭವಿಷ್ಯ ನಿಧಿ, ಇದರಿಂದ ವಂಚಿತರಾಗ್ತಿದ್ದಾರೆ, ಸೌಲಭ್ಯಗಳಿಗೆ ನಾವು ಅರ್ಜಿ ಹಾಕಿದಾಗ ಅದು ಆಗೋದಿಲ್ಲ ಅಥವಾ ವಂಚನೆ ಮಾಡ್ತಿದ್ದಾರೆ ಅಂತ. ಸಾರಿ, ನಾನು ವಂಚನೆ ಅಂತ ಹೇಳಿಲ್ಲ, ವಂಚನೆ ಅಂತ ಹೇಳಿ ಪ್ರಶ್ನೆ ಇಲ್ಲ. ಅರ್ಜಿದಾರರು ವಂಚಿಸ್ತಿರೋದು ಅನ್ನುವಂಥದ್ದು ಅರ್ಜಿ ವಂಚಿಸುವುದಲ್ಲ ಅಂದ್ರೆ ಇದರಿಂದಾಗಿ ನೋಡಿ, ಯು ಮೇ ಬಿ ನೋಯಿಂಗ್ ಅಬೌಟ್ 9,000 to 10,000 ಕ್ರೋರ್ಸ್ ಆಫ್ ಪಿ ಎಫ್ ಅಮೌಂಟ್ ಇಸ್ ಪೆಂಡಿಂಗ್ ಅನ್ಕ್ಲೈಮ್ಡ್. ಅಷ್ಟು 8,000 to 10,000 crore ಇಂದ 10,000 crore ಪಿಂಚಣಿ ಅಲ್ಲ ಭವಿಷ್ಯ ನಿಧಿ ಹಣ ಕ್ಲೈಮ್ ಆಗಲಿಲ್ಲ. ಅಂದರೆ ಬೇರೆ ಬೇರೆ ಕಡೆ ಕೆಲಸ ಮಾಡಿದವರು ದುಡ್ಡು ಕಟ್ಟಾಗಿ ಹೋಗಿದೆ, ಅವ್ರಿಗೆ ಕ್ಲೈಮ್ ಮಾಡ್ಲಿಕ್ಕೆ ಆಗಲಿಲ್ಲ, ಮಾಡಲಿಲ್ವ ಕೆಲವರಿಗೆ ಗೊತ್ತಿಲ್ಲದೆ ಮಾಡಿರ್ಬೋದು, ಕೆಲವರಿಗೆ ಇಂಥದ್ದು ಪ್ರಾಬ್ಲಮ್ ಆದ್ದರಿಂದ ಸಾಯ್ತು ಬೋರ್ಡ್ ಅಂತ ಹೇಳ್ಕೊಂಡು ಹೇಳುವಂಥ ಅದೊಂದು 5,000 ಬರ್ತದೆ ಬರ್ತಿತ್ತಿಲ್ಲದ್ರೆ ಸತ್ತೋಗ್ಲಿ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಮೊದಲು ಇದ್ರು. ಆದ್ರೆ ಹಲೋ, ಮೊದಲು ಇದ್ರು ಆ ಪರಿಸ್ಥಿತಿ ಇದ್ರು, ಈಗ ಅದನ್ನ ಮತ್ತೆ ಬಿಗಡಾಯಿಸ್ತಾ ಇದೆ ಆ ಪರಿಸ್ಥಿತಿ. ಮೊದಲು ಹೇಗೆ ಅಂದ್ರೆ ಪ್ರಾಬ್ಲಮ್ಸ್ ಕೆಲವೆಲ್ಲ ಎಂತ ಇದು ತನ್ನಿ ಅದು ತನ್ನಿ ಅಂತ ಹೇಳುವಾಗ ಪ್ರಾಬ್ಲಮ್ ಆಗಿ ಬಿಟ್ಟಿರ್ಬೋದು. ಹಾಗೆ 10,000 crore ಅವರ ಕೈಯಲ್ಲಿ ಇದೆ ಅನ್ಕ್ಲೈಮ್ಡ್, ಈಗ ಅದನ್ನು ಹೆಚ್ಚಿಸುವ ಪ್ರಯತ್ನವೇನ ಈಗ ಎಲ್ಲ ಮಾಡೋದು? ಆಧಾರದಲ್ಲಿ ಆಧಾರದಲ್ಲಿ ಡೇಟ್ ಆಫ್ ಬರ್ತ್ ಸರಿ ಇಲ್ಲ, ಸರಿ ಮಾಡಿಸ್ಕೊಂಡು ಬನ್ನಿ. ಓಕೆ, ಸಾಮಾನ್ಯ ಎಷ್ಟು ಜನಕ್ಕೆ ಈ ರೀತಿ ಆಗಿರ್ಬೋದು ಅಂತ ಒಂದು ಅಂದಾಜು? ಬಹಳಷ್ಟು ಚೆನ್ನಾಗಿ ಆಗಿದೆ, ಒಂದು ಲೆಕ್ಕ ಅಂತ ಹೇಳಿಕ್ಕೆ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ನಮಗೆ ಬಂದ ಎಕ್ಸ್ಪೀರಿಯನ್ಸ್ಗಳನ್ನು ನಾವು ಅವರಿಗೆ ರೆಪ್ರೆಸೆಂಟ್ ಮಾಡೋದು. ಈಗ ನಮ್ಮ ಯೂನಿಯನ್ ಕಾರ್ಮಿಕರು ನಮ್ಮ ಹತ್ರ ಬಂದು ಹೇಳ್ತಾರೆ ಹೀಗಾಯ್ತು ಹೀಗಾಯ್ತು, ಅವಾಗ ನಾವು ಕೂಡ ಹೋಗ್ಬೇಕು, ಕೆಲವೊಮ್ಮೆ ನಾವು ಕೂಡ ಹೋಗಿ ಅವ್ರ ಹತ್ರ ಮಾತಾಡ್ತೇವೆ ಏನಾಯ್ತು ಅಂತ ಹೇಳಿದ್ರು. ಆ ಎಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡು ಈ ಒಂದು ಡಿಮಾಂಡ್ಸ್ಗಳನ್ನು ನಾವು ಮಾಡಿದ್ದು, ಹೊರತು ಒಂದು ಯಾವುದು, ಯಾಕಂದ್ರೆ ನಮ್ದು ಒಂದು ಯೂನಿಯನ್, ಹೀಗೆ ಸಿ ಟು ಯೂನಿಯನ್ ಇದೆ, ಎಚ್ ಎಂ ಎಸ್ ಯೂನಿಯನ್ ಇದೆ, ಬಿ ಎಂ ಎಸ್ ಯೂನಿಯನ್ ಇದೆ, ಅವರ ಕಾರ್ಮಿಕರಿಗೂ ಹೀಗೆ ತುಂಬ ಫೇಸ್ ಮಾಡಿರ್ಬೋದು. ಅದರಿಂದ ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಲಿಕ್ಕೆ ನನಗೆ ಸಾಧ್ಯ ಆಗ್ಲಿಕ್ಕಿಲ್ಲ. ಓಕೆ, ನಮ್ಮ ಕಾಲ್ ರೆಡಿ ಇದೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಹಾ ಹೇಳಿ ಸರ್, ಇವತ್ತು ನೀವು ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಏನೆಲ್ಲ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಮಾಡಿದ್ರಿ, ಹೇಗೆ ಅಂತ? ಅದು ಯೋಚಿಸಿ ನೋಡ್ಬೇಕಲ್ವಾ. ಅದು ನೋಡಿ, ಆಧಾರ್ ಕಾರ್ಡ್ ಅನ್ನು UP ಗವರ್ಮೆಂಟ್ ಇರುವಾಗ ಇದೇ ಬಿಜೆಪಿ ಅವರು ಒಪ್ಪೋಸ್ ಮಾಡಿದ್ರು, ಈಗ ಬಿಜೆಪಿ ಅವರು ಬಂದು ಅಗೇನ್ ಈಗ ಅದು ಬೇಕಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಹೇಳ್ತದೆ ಅದು ಕಡ್ಡಾಯಗೊಳಿಸಬಾರ್ದು ಅಂತ ಹೇಳಿ, ಆದ್ರೆ ಸಿಎಫ್ ಡಿಪಾರ್ಟ್ಮೆಂಟ್ ಅವರು ಈ ಬಡ ಕಾರ್ಮಿಕರಿಗೆ ಆಧಾರ್ ಕಾರ್ಡ್ ಕಡ್ಡಾಯಗೊಳಿಸ್ತಾರಲ್ಲ. ಒಂದು ವೇಳೆ ಪಿಎಫ್ ಇದ್ರ ಬಗ್ಗೆ ಪೆನ್ಷನ್ ಇದು ಪಿಎಫ್ ಹಣ ತೆಗಿಲಿಕ್ಕೆ ಅದ್ರಿಗೆ ಕಡ್ಡಾಯಗೊಳಿಸಿದ್ರೆ ಅನ್ಎಜುಕೇಟೆಡ್ ಪೀಪಲ್ ಇದ್ದಾರೆ, ಅದೇ ವರ್ಕರ್ ಇದ್ದಾರೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಒಂದು ಇಯರ್ ಕೊಡ್ತಾರೆ, ಅದು ಡೇಟ್ ತಿಂಗಳು ಮತ್ತು ವರ್ಷ ಅದ್ರಲ್ಲ ಕ್ಲಿಯರ್ ಮಾಡ್ಬೇಕಂತ. ಮೊದಲು ಅದನ್ನ ಇರ್ಲಿಲ್ಲ, ಒಳ್ಳೆ ಆಧಾರ್ ನಂಬರ್ ಕೊಟ್ಟರೆ ಸಾಕಿತ್ತು. ಇದನ್ನೆಲ್ಲ ಮಾಡಿದ್ರೆ ಹೇಗಾಗ್ತದೆ? ಅದು ಸುಪ್ರೀಂ ಕೋರ್ಟ್ ಹೇಳಿದ ಕಡ್ಡಾಯಗೊಳಿಸಬಾರ್ದಂತೆ. ಅದರಿಂದ ಇದು ಸ್ಟೇಟ್ನವರು ಹಾಗೆ ಮಾಡೋದು ಸರಿ ಅಲ್ಲ ಅಲ್ವಾ?
ಈಗ ನೋಡಿ ಮಕ್ಕಳ ಎಜುಕೇಶನ್ ಇದೆ, ಅವರ ಒಂದು ಬೀಡಿ ಕಾರ್ಮಿಕರ ಮದುವೆ ಇದೆ, ಮನೆ ಕಟ್ಟಿದೆ, ಅಳತೆ ಕಟ್ಟದೆ, ಹಾಗಾದ್ರೆ ವಿಡ್ರಾ ಮಾಡ್ಲಿಕ್ಕೆ ಕಷ್ಟ ಇದಲ್ಲ. ಮತ್ತೆ ಪಿಂಚಣಿ ಕೂಡ ಹಾಗೆ, ಒಂದು ಸಾವಿರ ಕೊಡ್ತಾರಂತ ಹೇಳಿ ಅದು 800-900 ರೂಪಾಯಿ ಕೊಡ್ತಾರೆ. ಅದನ್ನ ಎಷ್ಟು ಮಾಡ್ಬೇಕಲ್ಲ, 6,000 ಆದ್ರೂ ಮಾಡಿದ್ರೆ ಒಳ್ಳೇದು ಅವರು ಹಿಂದಿನ ವ್ಯವಸ್ಥೆಯಲ್ಲಿ. ಅದರಿಂದ ಮತ್ತೆ ಇದು ಕಾರ್ಮಿಕರಿಗೆ ನೀತಿಯನ್ನು ಅನಿಸ್ತದೆ, ನಮ್ಮ ಈ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ, ಅಂದ್ರೆ ಅವರ ಸಂಬಳವನ್ನು ಇನ್ಕ್ರೀಸ್ ಮಾಡ್ತಾರೆ, ಅವರ ಪೆನ್ಷನ್ ಅನ್ನು ಇನ್ಕ್ರೀಸ್ ಮಾಡ್ತಾರೆ ಎಂ ಪಿ ಅಂಡ್ ಎಂ ಎಲ್ ಎ, ಕಾರ್ಮಿಕರ ಬಗ್ಗೆ ಏನು ಇದನ್ನು ಪರಿಗಣಿಸ್ತಾರೆ ಅಲ್ಲ. ಅದರಿಂದ ಅದು ಜನವಿರೋಧಿ ನೀತಿ ಆಗ್ತದೆ, ಯಾವುದೇ ಇರ್ಲಿ ಯಾವುದೇ ಸರ್ಕಾರ ಇರಲಿ. ಮತ್ತೆ ನಮ್ಮ ಎಂ ಪಿಗಳು ಇದರ ಬಗ್ಗೆ ಏನು ಮಾತಾಡಲಿಲ್ಲ. ನಮ್ಮ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಡಿ ಕಾರ್ಮಿಕರು ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆ, ಆದ್ರೂ ಕೂಡ ಅವರು ಬೀಡಿ ಕಾರ್ಮಿಕರೆಲ್ಲರೂ ಒಂದ ಬಿಜೆಪಿಗೆ ಅವರು ಕಾಂಗ್ರೆಸ್ ವೋಟ್ ಕೊಡ್ತಿದ್ದಾರೆ, ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಅವ್ರು ಗೆದ್ದು ಬಂದ್ಮೇಲ ಈ ಕಾರ್ಮಿಕರ ಬಗ್ಗೆ ಏನು ಮಾತಾಡಿದಲ್ಲ. ಈಗ ಎಕ್ಸಾಂಪಲ್ ಶೋಭಾ ಕರಂದ್ ಇದೆ, ಲಾಸ್ಟ್ ಉಡುಪಿ ಇಲೆಕ್ಷನ್ ಅಲ್ಲಿ ಹೇಳಿದ್ರು ನಾನು ಬೀಡಿ ಕಾರ್ಮಿಕರ ಬಗ್ಗೆ ಮಾತಾಡ್ತೇನೆ, ಸವಲತ್ತನ್ನು ದೊರಕಿಸ್ಕೊಡ್ತೇನೆ, ಅವ್ರಿಗೆ ಕನಿಷ್ಠ ಕೂಲಿಯನ್ನು ತರ್ತೇನೆ, ಇದ್ರ ಬಗ್ಗೆ ಗಮನವೇ ಕೊಡುದಿಲ್ಲ ಅವರು. ಈ ಎಕ್ಸಾಂಪಲ್ ನಳಿನ್ ಕುಮಾರ್ ಕಟೀಲ್ ಕೂಡ ಏನು ಮಾತಾಡಿದ್ರು ಈ ಬಗ್ಗೆ. ಅದರಿಂದ ಇದು ಎಂತ ನೀತಿ, ಅವ್ರಿಗೆ ಓಟ್ ಮಾತ್ರ ಬೇಕು ಅವ್ರಿಗೆ ಕಾರ್ಮಿಕರು. ಅದರಿಂದ ಕಾರ್ಮಿಕ ನೀತಿ ಆಗ್ತದೆ, ಅದರಿಂದ ಅದು ಯೋಚಿಸಿ ಅವರು ಮಾಡಿದ ಸರಿಯಾದ ಕಾರ್ಯಕ್ರಮ ಈಗ. ಓಕೆ, ಧನ್ಯವಾದ, ಥ್ಯಾಂಕ್ ಯು. ಎಸ್, ಹಾಗೆ ಇವರು ಕೂಡ ಮಾತಾಡ್ತಾ ಹೇಳಿದ್ರು ಆ ರೀತಿ ಒಂದು ಮಾಡ್ಬೇಕಾಗ್ತದೆ ಅಂತದ. ಏನ್ ಕೆಲವೊಂದಿಷ್ಟು ವಯಸ್ಸು ಅಥವಾ ಏಜ್ ನಾವು ಆಗ ಮುಖ್ಯವಾಗಿ ನೋಡಿದಾಗ, ಈಗ ಪಿಂಚಣಿ ಸೌಲಭ್ಯಗಳಿಗೆ ಹಾಕ್ಬೇಕು ಅಂತ ಹೇಳಿದಾಗ ಅದರಲ್ಲಿ ಕೆಲವು ಏಜ್ ಆಗಿರ್ಬೋದು ಇಂಥದನ್ನೆಲ್ಲ ಮೆನ್ಷನ್ ಮಾಡ್ಬೇಕಾಗ್ತದೆ ಅಂತ. ಯಾಕಂದ್ರೆ ಒಂದ್ ವೇಳೆ ಮೋಸ ಆಗ್ಬೋದು ಅನ್ನುವಂಥ ಒಂದು ಕಾರಣದಿಂದಾಗಿ ಅದನ್ನ ಮೆನ್ಷನ್ ಮಾಡ್ಬೇಕು ಅಂತ ಅವ್ರು ಹೇಳಿರ್ಬಹುದು. ಆ ಕಾರಣಕ್ಕಾಗಿ ಈಗ ಅರ್ಜಿ ವಜಾ ಆಗುತ್ತೆ, ಹಾಗಾಗಿ ಆಧಾರ್ ಕಾರ್ಡ್ ನಲ್ಲಿ ಆ ತರದನ್ನ ಕಡ್ಡಾಯ ಮಾಡಬಾರ್ದು ಅನ್ನುವಂಥದ್ದು ಹೇಳದ್ ಎಷ್ಟು ಮಟ್ಟಿಗೆ ಸರಿ ಅಂತ. ಹಾಗಲ್ಲ, ಈಗ ನೋಡಿ ಆಧಾರ್ ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅದು ಡೇಟ್ ಆಫ್ ಬರ್ತ್ಗೆ ಪ್ರೂಫ್ ಅಲ್ಲ, ಅದು ಅವರ ಇದೇನಿದೆಯಾ ಬಯೋಮೆಟ್ರಿಕ್ ಬೇಕಾದ ಪ್ರೂಫ್ ಇರುವುದು. ಆಧಾರ್ ಕಾರ್ಡ್ ಅನ್ನು ಡೇಟ್ ಆಫ್ ಬರ್ತ್ಗೆ ಕೊಡ್ಲಿಕ್ಕೆ ಅಂತ ಅದ್ರಲ್ಲಿ ಇಲ್ಲ, ಡೇಟ್ ಆಫ್ ಬರ್ತ್ಗೆ ಇದನ್ನು ಉಪಯೋಗ ಮಾಡ್ಬೇಕಂತ ಇಲ್ಲ, ಅದು ಬಯೋಮೆಟ್ರಿಕ್ ಪ್ರೂಫ್ ಅವ್ರದ್ದು. ಇವಾಗ ವಾಸ್ತವಾಂಶ ಏನಂದ್ರೆ ಪಿ ಎಫ್ ಆಫೀಸ್ ನಡೀತಿರುವುದು, ಈಗ ನಂದೊಂದು ಅರ್ಜಿ ಇದೆ, ನಾನು ಈ ಮೊದಲು ಕಂಪನಿಗೆ ಸೇರುವಾಗ ನನ್ನ ಒಂದು ಪ್ರಾಯವನ್ನು ಕೊಟ್ಟಿದ್ದೇನೆ, ಯಾಕಂದ್ರೆ ನನ್ನಲ್ಲಿ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ನನಗೆ ಸರಿಯಾಗಿ ನನ್ನ ಪ್ರಾಯ ಎಷ್ಟು ಅಂದ್ರೆ ನಂಗೆ ಗೊತ್ತಿಲ್ಲ, ಒಂದು ಅಂದಾಜಲ್ಲಿ ನಾನು ಕೊಟ್ಟಿರ್ತೇನೆ. ಕೊಟ್ಟಾದ ನಂತರ ನನಗೆ ನನ್ನ ಕೆಲಸ ಬಿಡ್ತೇನೆ, ಆ ಕೆಲಸ ಬಿಡುವಾಗ ನನಗೆ ಬಹುಶಃ 50 ವರ್ಷ ಆಗಿರುವುದಿಲ್ಲ, ಪೆನ್ಷನ್ಗೆ ಬೇಕಾದ ಪ್ರಾಯ ಆಗಿರುವುದಿಲ್ಲ, ನಾನು ಕೆಲಸ ಬಿಡ್ತೇನೆ. ಆವಾಗ ನಂತರ ನಂಗೆ 50-58 ವರ್ಷ ಆಗುವಾಗ ಪೆನ್ಷನ್ ತಗೊಳ್ಳಿಕ್ಕೆ ಬೇಕಾಗಿ ಒಂದು ಯೋಜನಾ ಪ್ರಮಾಣ ಪತ್ರ, ನನ್ನ ಸರ್ವಿಸ್ ಎಷ್ಟಿದೆಯಲ್ಲಿ ಅವರಿಗೆ ಕನಿಷ್ಠ 10 ವರ್ಷ ಸರ್ವಿಸ್ ಬೇಕು ಎಷ್ಟಿದೆ ಅಂತ ಎಲ್ಲ ಕೌಂಟ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಯೋಜನಾ ಪ್ರಮಾಣ ಪತ್ರ ಅಂತೇಳಿ. ನಂತರ ನಾನು ಅದನ್ನ ಇಟ್ಕೊಂಡು 50 ವರ್ಷ ಕಳೆದ ನಂತರ ಎಸ್ ವೀಕ್ಷಕರೇ, ಭವಿಷ್ಯ ನಿಧಿ ಚಲೋ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ. ಬ್ರೇಕ್ ನಂತರ ಭವಿಷ್ಯ ನಿಧಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಾಗೆ ಸೀತಾರಾಮ್ ಅವರೇ, ನೀವು ಈ ಒಂದು ಆಧಾರ್ ವಿಷಯ ಬಗ್ಗೆ ಮಾತಾಡ್ತಾ ಇದ್ರಿ, ಆಧಾರ್ ಕಾರ್ಡ್ ನಲ್ಲಿ ಏಜ್ ಆಗಿರ್ಬೋದು ಅದು ಕೂಡ ಇಂಪಾರ್ಟೆಂಟ್ ಆಗೋದಿಲ್ಲ ಅನ್ನುವಂತಹ ವಿಷಯವನ್ನ ಮಾತಾಡ್ತಾ ಇದ್ರಿ. ಅದು ನಾನು ಹೇಳಿದ ಆಧಾರ್ ಈಗ ಮುಖ್ಯವಾಗಿ ಉಪಯೋಗ ಮಾಡ್ತಿರೋದು ಬಯೋಮೆಟ್ರಿಕ್ ವಿಷಯಗಳು ಅದರಲ್ಲಿವೆ. ಆದರೆ ಆಧಾರ್ ಕಾರ್ಡ್ ಅನ್ನು ಅದನ್ನು ಡೇಟ್ ಆಫ್ ಬರ್ತ್ಗೆ ಪ್ರೂಫ್ ಅಂತ ಎಲ್ಲಿ ಪರಿಗಣನೆ ಮಾಡ್ಲಿಕ್ಕೆ ಮಾಡ್ಬೇಕಂತ ಹೇಳಲಿಲ್ಲ, ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅರ್ಲಿಯರ್ ಆಧಾರ್ ಕಾರ್ಡ್ ಸರ್ ಇಶ್ಯೂಡ್ ವಿತ್ ಡೇಟ್ ಆಫ್ ನಾಟ್ ದಿ ಡೇಟ್ ಆಫ್ ಬರ್ತ್, ಇಯರ್ ಆಫ್ ಬರ್ತ್ ಓನ್ಲಿ, ಡೇಟ್ ಆಫ್ ಬರ್ತೇ ಇಲ್ಲ ಹಳೆಯದ ಆಧಾರ್ ಕಾರ್ಡ್ಗಳಲ್ಲಿ. ಅದನ್ನು ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ಉಪಯೋಗಿಸುವಂತ ಪ್ರಶ್ನೆ ಇಲ್ಲ. ಅವ್ರು ಹೇಳಿದಾಗೆ ಹೆಚ್ಚಿನವರದ್ದು ಈಗ ಅವರ ಆಧಾರ್ ಕಾರ್ಡ್ ಅಲ್ಲಿ ಇರುವುದು ಇಯರ್ ಆಫ್ ಬರ್ತ್ ಮಾತ್ರ, ಈಗೀಗ ತೆಗೆದವರದ್ದು ಡೇಟ್ ಮತ್ತೆ ಮಂತ್ ಎಲ್ಲ ಇರ್ತದೆ. ಸೊ ಪಿ ಎಫ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಒಂದು ಪೆನ್ಷನ್ಗೆ ನಾನು ಅರ್ಜಿ ಕೊಡ್ತೇನೆ, ನಂದು ಪ್ರಾಯ ಆಯ್ತಂದ್ರೆ ಪೆನ್ಷನ್ಗೆ ಅರ್ಜಿ ಕೊಡ್ತೇನೆ, ನನ್ನ ಲೆಕ್ಕಾಚಾರದ ಪ್ರಾಯ ಯಾವ್ದಂದ್ರೆ ನನ್ನ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಉಂಟು, ಅಥವಾ ನಾನು ಮೊದಲು ಕಂಪನಿಗೆ ಸೇರುವಾಗ ಮಾಲಕರಲ್ಲಿ ಕೊಟ್ಟಿರ್ತೇನೆ, ಅದೀಗ ಪಿ ಎಫ್ ಅಲ್ಲಿ ದಾಖಲಾಗಿರ್ತದೆ. ಸೊ ಆ ಆಧಾರದಲ್ಲಿ ನಾನು ನನಗೆ ಪೆನ್ಷನ್ ಕೊಡೆ ಅಂತ ಕೇಳ್ತೇನೆ.
ಅವಾಗ ನಾನು ಅದು ಕೊಡುವಾಗ ನನ್ನ ಆಧಾರ್ ಕಾರ್ಡ್ನಾದ್ರೂ ಟಿಕೆಟ್ ಬೇಕು, ಯಾಕಂದ್ರೆ ಅವರಿಗೆ ಕಡ್ಡಾಯ ಮಾಡ್ತಾ ಆಧಾರ್ ಪಿ ಎಫ್ ನ ಪ್ರತಿ ಸವಲತ್ತುಗಳಿಗೂ ಆಧಾರ್ ಕಡ್ಡಾಯ ಕೊಡ್ಬೇಕು ಅಂತ ಹೇಳಿ ಸೆಂಟ್ರಲ್ ಇಂದ ಸರ್ಕ್ಯುಲರ್ ಇಶ್ಯೂ ಆಗಿದೆ. ಅದನ್ನೀಗ ಇಲ್ಲ ಇವರು ಕಡ್ಡಾಯವಾಗಿ ಜಾರಿ ಮಾಡ್ತಾ ಇದ್ದಾರೆ. ಸೊ ನಾನು ಆಧಾರ್ ಕೊಡ್ತೇನೆ. ಅದು ಅದರಲ್ಲಿ ನಾನು ಮೊದಲು ಕೊಟ್ಟ ಪ್ರಾಯಕ್ಕೂ ಅಥವಾ ನನ್ನ ಡೇಟ್ ಆಫ್ ಬರ್ತಿಗೂ ಈಗ ಆಧಾರಲ್ಲಿ ನಾನು ಕೊಡ್ತಿರುವ ಡೇಟ್ ಆಫ್ ಬರ್ತಿ ವ್ಯತ್ಯಾಸ ಉಂಟು, ಒಂದೆರಡು ತಿಂಗಳು ಅಥವಾ ಒಂದೆರಡು ವರ್ಷ ವ್ಯತ್ಯಾಸ ಉಂಟು. ಈಗ ಅವ್ರು ಕಡ್ಡಾಯ ಮಾಡ್ತಾ ಇದ್ದಾರೆ, ನಿಮಗೆ ಪೆನ್ಷನ್ ಸಿಗ್ಬೇಕಾದ್ರೆ ನಮ್ಮ ದಾಖಲೆಯಲ್ಲಿರುವಂತಹ ಪ್ರಾಯವೇ ನಿನ್ನ ಆಧಾರಲ್ಲಿ ಇರಬೇಕು, ಅಥವಾ ಅದನ್ನು ಯಾವ್ದು ನಿಮ್ದು ಸರಿ ಅದನ್ನು ಸರಿ ಮಾಡಿ ತರಬೇಕಂತ ಹೇಳಿ. ಸೊ ಅದೊಂದು ಇಶ್ಯೂ ನೋಡಿ, ಆಧಾರ್ ಅಲ್ಲಿ ಸರಿ ಇಲ್ಲದಿದ್ರೆ, ಆಧಾರ್ ಇಲ್ಲದಿದ್ರೆ ನಿಮಗೆ ಪೆನ್ಷನ್ ಇಲ್ಲ. ಇದೀಗ ಅವ್ರು ಎಷ್ಟು ಕಡ್ಡಾಯ ಇಲ್ಲ ಅಂತ ಹೇಳುತ್ತಿದ್ರು ಕೂಡ ಅವರು ಅದನ್ನು ಪೇಪರ್ಸ್ ಅಲ್ಲಿ ಕಡ್ಡಾಯ ಮಾಡ್ತಾ ಇದ್ದಾರೆ, ಆಧಾರ್ ಅಲ್ಲಿ ಸರಿ ಮಾಡಿಕೊಂಡು ಬಾ ನಿಮಗೆ ಪೆನ್ಷನ್ ಕೊಡ್ತಾನೆ ಅಂತೇಳಿ. ಈಗ ಮತ್ತೊಂದೇನೆಂದ್ರೆ, ಸರಿ ಆಧಾರ್ ಇಲ್ಲ ಸರಿ ಮಾಡ್ಲಿಕ್ಕೆ ಹೋಗ್ತೇನೆ, ಹೆಚ್ಚಿನವರಲ್ಲಿ ನಾನು ಆಗಲೇ ಹೇಳಿದ ಗ್ರಾಮಾಂತರ ಪ್ರದೇಶದ ಜನರು ಹೆಚ್ಚಾಗಿ ಈ ಇಲಾಖೆಯಲ್ಲಿ ಇರುವುದು ಬೀಡಿ ಕಾರ್ಮಿಕರು ಇರುವುದು, ಅವರಲ್ಲಿ ಹೆಚ್ಚಾಗಿ ಅವರಿಗೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅವರಲ್ಲಿ ಇರುವುದಿಲ್ಲ, ಅಂದರೆ ಕೆಲವರು ಹೆಚ್ಚಾಗಿ ಸ್ಕೂಲ್ ಸರ್ಟಿಫಿಕೇಟ್ ಕೂಡ ಅವರಲ್ಲಿಲ್ಲ. ಸೊ ಅದರಲ್ಲಿ ಸರ್ವೇ ಮಾಡಿ ತಾ ಅಂತ ಪಿ ಎಫ್ ನವರು ಹೇಳಿದಾಗ ಅವರು ಸೈಬರಿಗೆ ಅಥವಾ ಬೇರೆ ನೋಡಲ್ ಏಜೆನ್ಸಿಯಲ್ಲಿ ಹೋಗ್ತಾರೆ ಅದರನ್ನು ಸರಿ ಮಾಡಲಿಕ್ಕೆ. ಅಲ್ಲಿ ಸರಿ ಮಾಡಬೇಕಾದ್ರೆ ಡೇಟ್ ಆಫ್ ಬರ್ತ್ ಪ್ರೂಫ್ ಬೇಕು, ಯಾವುದು ಕೊಡುವುದು ಇವರು? ಸೊ ಅದರಲ್ಲಿ ಡೇಟ್ ಆಫ್ ಬರ್ತ್ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಆಧಾರ್ ಇಲ್ಲದಿದ್ದೆ ಅವರು ಪೆನ್ಷನ್ ಸವಲತ್ತನ್ನು ಕೊಡುವುದಿಲ್ಲ. ಸೊ ಈ ರೀತಿ ಒಂದು ಗೊಂದಲದಲ್ಲಿ ಇವತ್ತು ಕಾರ್ಮಿಕರಿದ್ದಾರೆ. ಸೊ ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇರೋದು, ಆಧಾರ್ ಅನ್ನು ಡೇಟ್ ಆಫ್ ಬರ್ತ್ ಗೆ ಪ್ರೂಫ್ ಅಂತ ನೀವು ಕನ್ಸಿಡರ್ ಮಾಡುದು ಬೇಡ. ಫಸ್ಟ್ ಆಫ್ ಆಲ್ ಆಧಾರ್ ಇಲ್ಲದಿದ್ರು ಕೂಡ ಅದನ್ನು ಸರ್ಕಾರಿ ಸೌಲಭ್ಯವನ್ನು ಕೊಡ್ಲಿಕ್ಕೆ ಆಧಾರ್ ಅನ್ನು ಕಡ್ಡಾಯ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದ್ರು ಕೂಡ ಇವರ ಇಲಾಖೆಯ ಮೂಲಕ ಅದನ್ನು ಕಡ್ಡಾಯ ಅಂತ ಕಡ್ಡಾಯ ಮಾಡ್ತಾ ಇದ್ದಾರೆ. ಹಾಗೆ ಮಾಡಿದ್ರೂ ಕೂಡ ಆಧಾರ್ ಅಲ್ಲಿ ಇರುವಂತಹ ವಿಷಯ ಪರ್ಟಿಕ್ಯುಲರ್ಸ್ ಎಲ್ಲ ಇವನ ಪೆನ್ಷನ್ ರೆಕಾರ್ಡ್ಸ್ ಈಗ ಸರಿಯಾಗಿರ್ಬೇಕಂತ ಅವ್ರು ಇನ್ಸಿಸ್ಟ್ ಮಾಡೋದು ಅದು ಖಂಡಿತ ತಪ್ಪು, ಅದು ಆ ರೀತಿ ಮಾಡಬಾರ್ದು ಅಂತ ನಮ್ಮ ಒಂದು ಅನಿಸಿಕೆ. ಓಕೆ, ಈಗ ಒಂದು ಪಿಂಚಣಿಗೆ ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನು ಕೊಡಬೇಕಾಗ್ತದೆ ಅಂತ? ಪಿಂಚಣಿಗೆ ಅರ್ಜಿ ಹಾಕುವಾಗ ಈ ಮೊದಲು 10D ಅರ್ಜಿ ಅಂತ ಹೊತ್ತು ಪೆನ್ಷನ್ಗೆ ಅರ್ಜಿ ಹಾಕುವುದು, ಅದರೊಟ್ಟಿಗೆ ಆಧಾರ್ ಕೊಡಬೇಕಂತ ಉಂಟು, ಮತ್ತೆ ಪೆನ್ಷನರ್ನ ಫೋಟೋ ಭಾವಚಿತ್ರ, ಅದು ಸತ್ಯಪತಿಯರಿ ಬರಿದ್ರೆ ಅವ್ರದ್ದು ಅಥವಾ ಸಿಂಗಲ್ ಫೋಟೋ ಕೊಡಬೇಕು. ನಂತರ ಅದರೊಟ್ಟಿಗೆ ಅವ್ರದ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಬೇಕು, ಇದೆಲ್ಲ ಅದರೊಟ್ಟಿಗೆ ಸಬ್ಮಿಟ್ ಮಾಡಬೇಕು ಅವರು. ಓಕೆ, ಆಧಾರ್ ಕೂಡ ಕಡ್ಡಾಯ ಮಾಡೋದು ಬೇಡ ಅಂತ ನೀವು ಹೇಳ್ತಿರೋದು? ಅಲ್ಲ, ಆಧಾರ್ ತಗೊಳ್ಳಿ, ಆ ಡೇಟ್ ಆಫ್ ಬರ್ತ್ ಅನ್ನ ನೀವು ಕನ್ಸಿಡರ್ ಮಾಡಬೇಡಿ ಅಂತ, ಅದು ಒಂದೇ ಇರಬೇಕು ಅಂತ ಹೇಳ್ಕೊಂಡು ಹೇಳೋದು ಬೇಡ ಅಂತ ಹೇಳ್ಕೊಂಡು. ಈಗ ಆಧಾರ್ ಸಾಧಾರಣ ಮಟ್ಟಿಗೆ ಒಂದು ಹೆಚ್ಚಿನವರಿಗೆ ಮಾಡಿಸಾರೆ, ಹೇಗೋ ಆಗ ಮಾಡಿಸಿದ್ದಾರೆ, ಆದ್ರೆ ಅದನ್ನು ಕೊಟ್ಟಾಗ ಅದ್ರಲ್ಲಿ ಡೇಟ್ ಆಫ್ ಬರ್ತ್ ಇರೋದಿಲ್ಲ, ಟ್ಯಾಲಿ ಆಗೋದಿಲ್ಲ, ಸರಿ ಮಾಡಿ ತನ್ನ ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತದೆ? ಯಾಕಂದ್ರೆ ಇಟ್ ಇಸ್ ನಾಟ್ ಎ ಟ್ಯಾಲಿ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, ಇಟ್ ಇಸ್ ಬಯೋಮೆಟ್ರಿಕ್ ಪ್ರೂಫ್ ಅದು ಆಧಾರ್ ಎಂಬುದು. ನಾವು ನಮ್ಮ ಕೈಯ ಇದು ಮಾಡಿದ್ರೆ ಮಾತ್ರ ಅದು ಎಸ್ ಹೇಳ್ತದೆ, ಇಲ್ಲದ್ರೆ ಅದು ಹೇಳೋದಿಲ್ಲ. ಹಾಗಿರುವಾಗ ಅದನ್ನ ಯಾಕೆ ನೀವು ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ಇದು ಮಾಡ್ತೀರಿ ಅಂತ ಈ ಪ್ರಶ್ನೆ ಮೊನ್ನೆ ನಮ್ಮ ಡಿಸ್ಕಷನ್ ಅಲ್ಲೂ ಬಂತು. ವೇರಸ್ ಅಫಿಷಿಯಲ್ಸ್ ಇಲ್ಲ, ಅದರ ಡೇಟ್ ಆಫ್ ಬರ್ತ್ ನಾವು ಪ್ರೂಫ್ ತಗೊಳ್ಳೋದಿಲ್ಲ, ನಾವು ಅದನ್ನ ಇನ್ಸಿಸ್ಟ್ ಮಾಡೋದಿಲ್ಲ ಅಂತ. ಬಟ್ ಅಲ್ಲಿ ಕೌಂಟರ್ಗೆ ಹೋದ್ರೆ ಅವ್ರು ಹೇಳ್ತಾರೆ ಅದು ಕರೆಕ್ಟ್ ಆಗ್ಬೇಕು ಅಂತ, ಇದು ಪ್ರಾಬ್ಲಮ್. ಮೊನ್ನೆ ನಾವು ಮಾತಾಡುವಾಗ ಅಫಿಷಿಯಲ್ಸ್ ಏನ್ ಹೇಳಿದ್ರು, ಇಲ್ಲ ಅದನ್ನ ನಾವು ಡೇಟ್ ಆಫ್ ಬರ್ತ್ ನಿಮ್ಗೆ ಅಡ್ವೈಸ್ ಮಾಡ್ತೇವೆ, ಬೆಟರ್ ಗೆಟ್ ಇಟ್ ಚೇಂಜ್ ಇಡ್ ಅಂತ ಹೇಳ್ಕೊಂಡು ಅಡ್ವೈಸ್ ಮಾಡ್ತೇವೆ ಹೊರತು ನಾವು ಅದನ್ನ ಡೇಟ್ ಆಫ್ ಬರ್ತ್ ಪ್ರೂಫ್ ಅಂತ ಹೇಳ್ಕೊಂಡು ತಗೊಳ್ಳೋದಿಲ್ಲ. ಅದು ಏನಿದೆ ನಮ್ಮ ಸರ್ವಿಸ್ ಸರ್ಟಿಫಿಕೇಟ್ ಅಥವಾ ಬೇರೆ ಅದರ ಡಾಕ್ಯುಮೆಂಟ್ ಅಲ್ಲಿರುವ ಇದನ್ನೇ ನಾವು ತಗೊಳ್ತೇವೆ. ಬಟ್ ಅದೇ ಕೌಂಟ್ರಿಗೆ ಬಂದಾಗ ಪ್ರಾಬ್ಲಮ್ ಆಗ್ತಾ ಇದೆ, ಅದನ್ನ ಸರಿ ಮಾಡ್ತೇವೆ ಅಂತ ಮೊನ್ನೆ ಒಪ್ಪಿಕೊಂಡಿದ್ದಾರೆ. ಬಟ್ ಐ ಡೋಂಟ್ ನೋ ಹೌ ಫಾರ್ ಇಟ್, ಬಟ್ ಅದೇ ಈವನ್ ಸರ್ಕ್ಯುಲರ್ ಮೇ ನಾಟ್ ಬಿ ದಟ್ ಕ್ಲಿಯರ್, ದಟ್ಸ್ ವೈ ಬಟ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಪ್ರಾಬ್ಲಮ್. ಕರೆಕ್ಟ್, ಎಸ್. ಹಾಗೆ ಯುವಿಎನ್ ಇದ್ರು ಕೂಡ ಮಾತ್ರ ಪಿಂಚಣಿ ಅನ್ನುವಂಥದ್ದು ಒಂದು ವಿಷಯ ಇದೆ. ಅಂದ್ರೆ ಈಗ ಮೊದಲು ಪ್ರತಿ ಇವರಿಗೆ ಸಬ್ಸ್ಕ್ರೈಬರಿಗೂ ಒಂದು ನಂಬರ್ ಕೊಡ್ತಿದ್ರು, ಪಿ ಎಫ್ ನಂಬರ್ ಅಂತ ಹೇಳ್ಕೊಂಡು ನಂಬರ್ ಕೊಡ್ತಾ ಇದ್ರು. ಈಗ ಏನ್ ಮಾಡಿದ್ರು, ಆಫ್ಟರ್ ಕಂಪ್ಯೂಟರೈಸೇಷನ್ ಆಲ್ ಇಂಡಿಯಾಕ್ಕೆ ಒಂದೇ ಸೀರಿಯಸ್ ನಂಬರ್ ಮಾಡಿಕೊಂಡು ಯುಎನ್ ಅನ್ನ ಮಾಡ್ತಾ ಇದ್ದಾರೆ. ಅದು ಅಫ್ಕೋರ್ಸ್ ಅವರು ಯುಎನ್ ಮಾಡ್ತೇವೆ ಅಂತ ಹೇಳಕ್ಕೆ ಸ್ವಲ್ಪ ಸಮಯ ಆಯಿತು, ಆದರೆ ಅದು ಇನ್ನೂ ಇಷ್ಟು ಇಂಪ್ಲಿಮೆಂಟೇಷನ್ ಇದಕ್ಕೆ ಬಂದಿರಲಿಲ್ಲ. ಅಷ್ಟಾಗಿ ಈಗ ಬಂದಿದ್ದು ಕಾಣಿಸ್ತದೆ, ಅದಕ್ಕೆ ಯುಎನ್ ನಂಬರ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಸರ್ವಿಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಅದಕ್ಕೆ ಸರ್ವಿಸ್ ಸರ್ಟಿಫಿಕೇಟ್ಗೆ ಇಶ್ಯೂ ಮಾಡಿರ್ತಾರಲ್ಲ ಪಿ ಎಫ್ನವರು, ಇರಲಿ ಆ ಸರ್ವಿಸ್ ಸರ್ಟಿಫಿಕೇಟ್ ಇರ್ತದೆ ಒಂಥರ. ಮೊದಲೆಲ್ಲ ಅದನ್ನ ಅದರ ಆಧಾರದ ಮೇಲೆಯೇ ಪಿಂಚಣಿ ಅಥವಾ ಪಿ ಎಫ್ ವಿತ್ಡ್ರಾವಲ್ ಆಗ್ತಿತ್ತು, ಈಗ ಅದು ಆ ಹೊಸ ನಂಬರ್ ಒಂದು ಆ್ಯಡ್ ಆದ್ರಿಂದ ಈಗ ಅದು ಇಲ್ಲದೆ ನಿಮ್ಮ ಅಪ್ಲಿಕೇಶನ್ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಅದು ಹೇಗೆ ಹೋಗ್ಬೇಕಂದ್ರೆ ಮಾಲಕರ ಹತ್ರ ಹೋಗಬೇಕು, ಮಾಲಕರು ವೆಬ್ಸೈಟ್ಗೆ ಹೋಗಬೇಕು, ವೆಬ್ಸೈಟಲ್ಲಿ ಅದನ್ನ ಇದು ಮಾಡಬೇಕು, ಆ ವೆಬ್ಸೈಟಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್.
ಈಗ ಯಾಕಂತಂದ್ರೆ ಅದು ಅವರು ಹೇಳ್ತಾ ಇದ್ದಾರೆ, ಮೊನ್ನೆ ಪಿ ಎಫ್ ಆಫೀಸಿನವ್ರು ಹೇಳ್ತಾ ಇದ್ದಾರೆ, ಎಲ್ಲ ಆದ ನಂತರ ಅಕೌಂಟ್ ನಂಬರ್ ಅಂತ ಕೇಳ್ತದಂತೆ. ದೇರ್ ಇಸ್ ನೋ ಕ್ವಶನ್ ಆಫ್ ಅನದರ್ ಅಕೌಂಟ್ ನಂಬರ್, ಸೆಕೆಂಡ್ ಅಕೌಂಟ್ ನಂಬರ್ ಅಂತ ಕೇಳ್ತದಂತೆ. ಅದೇನ ಸಮ್ ಸಾಫ್ಟ್ವೇರ್ ಮಿಸ್ಟೇಕಾ ಅಥವಾ ಅಲ್ಲಿ ಕೋಡಿಫೈ ಮಾಡಿದ್ದು ಸರಿಯಾಗಲಿಲ್ವ ಏನು ಗೊತ್ತಿಲ್ಲ. ಸೊ ಯು ಎನ್ ನಂಬರ್ ಅನ್ನು ಅಪ್ಟೇನ್ ಮಾಡೋದು ಈಗ ತತ್ಕಾಲಕ್ಕೆ ಪ್ರಾಬ್ಲಮ್ ಆಗಿದೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅದನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಯು ಎನ್ ನಂಬರ್ ಅನ್ನು ಇನ್ಸಿಸ್ಟ್ ಮಾಡಬೇಡಿ. ಹಳೆಯ ಏನು ಸರ್ವಿಸ್ ರೆಕಾರ್ಡ್ ಏನಿರ್ತದೆ ಅದರ ಮೇಲೆ ಪಿಂಚಣಿಯನ್ನು ಮೊದಲಿದ್ದಾಗೆ ಮಾಡಿ ಅಂತ ಹೇಳ್ಕೊಂಡು ನಮ್ಮೊಂದು ಸಜೆಷನ್. ಓಕೆ ಸರ್, ಈಗ ಯು ಎನ್ ನೋಡಿ ಅವ್ರು ಹೇಳಿದಕ್ಕೆ ಒಂದು ಸಪೋರ್ಟಿವ್ ಆಗಿ. ಓಕೆ ಸರ್, ಹೇಳ್ಬೋದು. ಒಂದು ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಹಾ ಸರ್ ಹೇಳಿ. ಭವಿಷ್ಯ ನಿಧಿಯಲ್ಲಿ ಈಗ ವರ್ಕರ್ ಹಣವನ್ನು ತೆಗೊಳ್ಳಿಕ್ಕೆ ಹಣವನ್ನು ವಾಪಸ್ ಪಡಿಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಆಧಾರ್ ಕೊಟ್ಟರು ಕೂಡ ಅವರು ಆಗಲ್ವ ಅಂತೇಳಿ ಈಗ ಕಂಪನಿ ಮೂಲಕ ಅವರಿಗೆ ತಿಂಗಳ ತಿಂಗಳ ಅವರ ಪರ್ಸೆಂಟೇಜ್ ಅನ್ನು ಕಟ್ತಾರೆ. ಕಟ್ಟಿದ ಮೇಲೆ ಅದನ್ನು ರಿಫಂಡ್ ತೆಗೊಳ್ಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಕೊಟ್ಟರು ಕೂಡ ಅದನ್ನು ಸಂಶಯ ದೃಷ್ಟಿಯಲ್ಲಿ ನೋಡುವಂತ ಆಗಿದೆ. ಈಗ ನೋಡಿ, ಈಗ ಇದು ಕೂಡ ಈ ಬೀಡಿ ಕಾರ್ಮಿಕರ ಸಮಸ್ಯೆ ಇರೋದು. ಈಗ ಬೀಡಿ ಕಾರ್ಮಿಕರು ಅವರು ಕೆಲಸಕ್ಕೆ ಸೇರುವಾಗ ಇಪಿಎಫ್ ನವರಾಗ್ಲಿ ಅಥವಾ ಕಂಪನಿಯವರಾಗ್ಲಿ ಅವರ ಡೇಟ್ ಆಫ್ ಬರ್ತ್ ಅನ್ನು ಕೇಳಿಲ್ಲ, ಅಂದಾಜು ಡೇಟ್ ಅನ್ನು ಕೊಟ್ಟಿದ್ದಾರೆ ಪ್ರಾಯವನ್ನು. ಈಗ ಪೆನ್ಷನ್ಗೆ ಆಗುವಾಗ ಅವರ ಡೇಟ್ ಆಫ್ ಬರ್ತ್ ಬೇಕು. ಡೇಟ್ ಆಫ್ ಬರ್ತ್ ಇದ್ರೂ ಕೂಡ ಕೆಲವರಿಗೆ ಇಲ್ಲಿ ಟಿಸಿ ಉಂಟು, ಟಿಸಿ ಅನ್ನು ಕೊಟ್ರೆ ಅದಲ್ಲ, ಅದಕ್ಕೆ ಆಧಾರ್ ಲಿಂಕ್ ಆಗ್ಬೇಕು. ಆಧಾರ್ ಅಲ್ಲಿ ಯಾವ ರೀತಿ ಇದೆಯೋ ಪ್ರಾಯ. ಈಗ ನೀವು ನೋಡಿ, ಆಧಾರ್ ಅಲ್ಲಿ ಇರೋದು ಖಾಲಿ ಡೇಟ್ ಆಫ್ ಬರ್ತ್ ಇಲ್ಲ, ಅಲ್ಲಿ ಇಸವಿ ಮಾತ್ರ ಉಂಟು. ಅದು ಇವರು ಒಪ್ಪುದಿಲ್ಲ, ಅದಕ್ಕೆ ಡೇಟ್ ಆಫ್ ಬರ್ತ್ ಹಾಕ್ಬೇಕಂತೇಳಿ. ಪಾಪ ಈ ವರ್ಕರ್ ಸೈಬರ್ಗೆ ಹೋದ್ರೆ ಅಲ್ಲಿ ಟೆಂತ್ ಮಾರ್ಕ್ ಕಾರ್ಡ್ ಅಂತ ಕೇಳ್ತಾರೆ. ಟೆಂತ್ ಮಾರ್ಕ್ ಕಾರ್ಡ್ ಇದ್ದವರು ಬೀಡಿ ಕೊಟ್ಟವರು ಇಲ್ಲ, ಟೆಂತ್ ಪಾಸ್ ಆದವರು. ಆಗಿರುವಾಗ ಇವರನ್ನು ಎಂತೂ ಅವರು ಕಾಂಟ್ರಾಕ್ಟ್ ನವರಿಂದ ಶೋಷಣೆಗೊಳಪಟ್ಟಂತ ಈ ಕಾರ್ಮಿಕರು ಈಗ ಭವಿಷ್ಯ ನದಿಯವರು ಕೂಡ ಇವರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತೇಳಿ ಈ ರೀತಿ ನಾವು ನಮ್ಮ ಪ್ರತಿಭಟನೆ ಮಾಡಿದ್ದು, ಇವರಿಗೆ ಮನವರಿಕೆ ಆಗಲಿ ಅಂತೇಳಿ. ಮತ್ತೆ ಪಾಪ ಪೆನ್ಷನ್ ಕೂಡ ಹಾಗೇನೆ, ಜುಜುಬಿ ಪೆನ್ಷನ್ ಅದು ಈಗಿನ ಬೆಲೆ ಏರಿಕೆ ಅನುಸಾರ ನೋಡಿದ್ರೆ ದಿವಸಕ್ಕೆ ನಾವು ಮೊದಲು ಹೇಳ್ತಾ ಇದ್ದೇವೆ ದಿವಸಕ್ಕೆ 100 ರೂಪಾಯಿ ಆದ್ರೂ ಸಿಗ್ಬೇಕಂತೇಳಿ. ಆ 100 ರೂಪಾಯಿ ಸಿಕ್ಕಿದ್ರು ಕೂಡ ಪಾಪ ಈಗ 40-50 ವರ್ಷ ಆದ ಕೂಡಲೇ ಈಗಿನ ಆಹಾರದ ವ್ಯತ್ಯಾಸದಿಂದ ಎಲ್ಲಾ ಅನಾರೋಗ್ಯದವರೇ ಹೆಚ್ಚಿರುವುದು. ಆಗಿರುವಾಗ ಈಗಿನ ಮದ್ದಿನ ರೇಟ್ ಕೂಡ ಜಾಸ್ತಿ ಆಗಿರುವಾಗ ಈ 100 ರೂಪಾಯಿ ದಿವಸ ಕೊಟ್ಟರು ಕೂಡ ಅದು ಸಾಕಾಗಿಲ್ಲ. ಜುಜುಬಿ ನೀವು ಗೊತ್ತಿರ್ಬೋದು, 95 ಸ್ಕೀಮ್ ಅಲ್ಲಿ ಪಾಪ 4 ರೂಪಾಯಿ ಪೆನ್ಷನ್ ಬರ್ತಿತ್ತು ತಿಂಗಳಿಗೆ. ಬ್ಯಾಂಕ್ ಅಕೌಂಟ್ ಮಾಡ್ಬೇಕಾದ್ರೆ ಮಿನಿಮಮ್ 500 ರೂಪಾಯಿ ಕೊಡ್ಬೇಕಾಗ್ತಿತ್ತು. ಆಗಿರುವಾಗ ಏನೆಲ್ಲ ಪ್ರತಿಭಟನೆ, ಅದು ಕೂಡ AIUTC 2010 ಪ್ರತಿಭಟನೆ ಮಾಡಿ ಮಿನಿಮಮ್ 1,000-1,500 ಆಗ್ಬೇಕಂತೇಳಿ ಒತ್ತೆ ಮಾಡಿ ಸರ್ಕಾರ ಏನ ಕಣ್ಣು ಬಿಟ್ಟಿತ್ತು, 1,000 ಮಾಡಿದ್ದು. ಆದ್ರೆ ಯಾರಿಗೆ 58 ವರ್ಷದ ನಂತರ ಯಾರು ರಿಟೈರ್ಮೆಂಟ್ ತಗೊಳ್ತಾರ ಅವರಿಗೆ ಮಾತ್ರ 1,000 ಮಾಡಿದ್ರು. ರಿಡ್ಯೂಸ್ ಪೆನ್ಷನ್ ಮಾಡುವವರಿಗೆ 1,000 ಮಾಡ್ಲಿಲ್ಲ. ಅದಲ್ಲದೆ ಈಗ ಮಿನಿಮಮ್ ಅಂತ ಕೊಟ್ರು, ಅವರ ಸರ್ಕಲ್ ವಾಟರ್ ಕಾಪಿಯಲ್ಲಿ 100 ರೂಪಾಯಿ 200 ರೂಪಾಯಿ ಅಂತೇಳಿ ಉಂಟು ಮಂತ್ಲಿ ಪೆನ್ಷನ್ ಅಂತೇಳಿ. ಆದ್ರೆ ಬ್ಯಾಂಕಿಗೆ ಹೋದಾಗ ಮಾತ್ರ ಅವರಿಗೆ 700-600 ಅಂತೇಳಿ ಉಂಟು. ಅದು ನಮಗೆ ಸಂಶಯ, ಇದು ಯಾವಾಗ ನಿಲ್ಲಿಸ್ತಾರೆ ಅಂತೇಳಿ ಹೇಳಿಕ್ ಸಾಧ್ಯ. ಆಗಿರುವಾಗ ನಾವು ಹೇಳುದು ಮಿನಿಮಮ್ 6,000 ಪೆನ್ಷನ್ ಆಗ್ಬೇಕಂತೇಳಿ ಬೀಡಿ ಕಾರ್ಮಿಕರಿಗೆ ಅಂತೇಳಿ ನಮ್ಮದೊಂದು ಬೇಡಿಕೆ. ಓಕೆ ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದಕ್ಕೆ. ಯು ಎನ್ ನಂಬರ್ ಅವರಿಗೆ ಸಿಕ್ಕಬೇಕಾದ್ರೆ ಅವರು ಬ್ಯಾಂಕ್ ಡೀಟೇಲ್ಸ್ ಮತ್ತೆ ಆಧಾರ್ ಕಾರ್ಡ್ ಅದನ್ನು ಸಬ್ಮಿಟ್ ಮಾಡಬೇಕು. ಆಧಾರ್ ಇಲ್ಲದಿದ್ರೆ, ಅವರಿಗೆ ಆಧಾರ್ ಆಗದಿದ್ರೆ ಯು ಎನ್ ನಂಬರ್ ಇಲ್ಲ, ಅರ್ಜಿ ಹಾಕ್ಲಿಕ್ಕೆ ಆಗುದಿಲ್ಲ. ಈಗ ಮತ್ತೊಂದಲ್ಲಿ ಸಮಸ್ಯೆ ಏನಂದ್ರೆ, 1/2014 ಮೊದಲ ಕೆಲಸ ಬಿಟ್ಟವರು ನಾನು ಹೇಳಿದಾಗೆ ಅವರು ಅವರ ಸರ್ವಿಸ್ ಅನ್ನು ಉಳಿಸಿಕೊಂಡು ಸ್ಕೀಮ್ ಸರ್ಟಿಫಿಕೇಟ್ ತಗೊಂಡಿರ್ತಾರೆ. ಈಗ ಅವರು 16 or 17 ಅಲ್ಲಿ ಅರ್ಜಿ ಹಾಕ್ತಾರೆ, ಅವರಿಗೆ ಯು ಎನ್ ನಂಬರ್ ಇರುವುದಿಲ್ಲ. ಸೊ ಈಗ ಅವರು ಎಂಪ್ಲಾಯರ್ ಮೂಲಕ ಯು ಎನ್ ನಂಬರ್ಗೆ ಅಪ್ಲೈ ಮಾಡಬೇಕು. ಕೆಲವು ಸಂಸ್ಥೆಯರು ಅದು ನಮ್ಮ ವರ್ಕರ್ ಅಲ್ಲ, ಅವರು ಆಗಲೇ ಬೀಡಿ ಕೆಲಸ ಬಿಟ್ಟು ಹೋಗಿದ್ದಾರೆ, ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ತಿರಸ್ಕರಿಸ್ತಾರೆ. ಮತ್ತೆ ಕೊಟ್ಟರು ಕೂಡ ಇವರ ಬ್ಯಾಂಕ್ ಡೀಟೇಲ್ಸ್ ಮತ್ತೆ ಆಧಾರ್ ಇದ್ರೆ ಅದನ್ನ ಇದು ಮಾಡಿ ಅವರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ತಾರೆ, ಯು ಎನ್ ನಂಬರ್ಗೆ ಅಪ್ಲೈ ಮಾಡ್ತಾರೆ. ಆವಾಗ ಯು ಎನ್ ನಂಬರ್ ಅವರಿಗೆ ಸಿಗ್ತದೆ, ಬಟ್ ಆವಾಗ ಅವ್ರದ್ದು ಅಕೌಂಟ್ ನಂಬರ್ ಚೇಂಜ್ ಆಗ್ತದೆ. ಈಗ ಒಬ್ಬರದ್ದು 60-50 ಸೋ ಅನ್ ಸೋ ಅಂತ ಇದ್ರೆ ಯು ಎನ್ ಗೆ ಅಪ್ಲೈ ಮಾಡಿದ ನಂತರ ಅವರಿಗೆ ಅದೇ ಅಕೌಂಟ್ ನಂಬರ್ ಸಿಗುವುದಿಲ್ಲ, ಬೇರೆ ಅಕೌಂಟ್ ನಂಬರ್ ಸಿಗ್ತದೆ, ಹೊಸ ಅಕೌಂಟ್ ನಂಬರ್ ಸಿಗ್ತದೆ. ಸೊ ಆ ಹೊಸ ಅಕೌಂಟ್ ನಂಬರಿಗೂ ಇವರ ಮೊದಲಿನ ಮೂಲ ಅಕೌಂಟ್ ನಂಬರಿಗೂ ತಾಳೆ ಇರುವುದಿಲ್ಲ. ಇದು ನಾವು PF ಆಫೀಸ್ ಅಲ್ಲಿ ಹೇಳುವಾಗ ಅದು ಟೆಕ್ನಿಕಲ್ ಮತ್ತೆ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಈ ಕಾರ್ಮಿಕ ಅವರಿಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಈಚೆ ಪೆನ್ಷನ್ ಕೂಡ ಇಲ್ಲ. ಈಗ UN ನಂಬರ್ ಮೂಲಕ ಅಪ್ಲೈ ಮಾಡಿದ್ರೆ ಹೊಸ ನಂಬರ್ ಸಿಗ್ತದೆ, ಅಕೌಂಟ್ ನಂಬರ್ ಸಿಗ್ತದೆ. ಇದು ಟೆಕ್ನಿಕ್. ಸೊ ಇದಕ್ಕೆಲ್ಲ ಯಾರು ಉತ್ತರ ಕೊಡುವುದು, ಅಥವಾ ಇಂಥವರಿಗೆ ಈ ಭವಿಷ್ಯ ನಿಧಿಯ ಸವಲತ್ತು ವಂಚನೆ ಆಗ್ತದೆ ನಾವು ಹೇಳಿದ್ದು ಅದಕ್ಕೆ
ಭವಿಷ್ಯ ನಿಧಿ ಸವಲತ್ತು ಪೆನ್ಷನ್ ಅಥವಾ ಪಿ ಎಫ್ ಅವರಿಗೆ ವಂಚನೆ ಆಗ್ತಾ ಅಂತ ಹೇಳಿದೆ ನಾವು ಅದಕ್ಕೆ. ಇದೊಂದು ಸಮಸ್ಯೆ. ಮತ್ತೊಂದು ನೋಡಿ, ಈಗ ಕಾಂಪಸಿಟಿ ಕ್ಲೈಮ್ ಫಾರ್ಮ್ ಅಂತ ಇತ್ತೀಚೆಗೆ ಮಾಡಿದ್ದಾರೆ ಪಿ ಎಫ್ ನವರು. ಈಗ ಮೊದಲು ಹೇಗಿತ್ತಂದ್ರೆ, ಇದಕ್ಕಿಂತ ಮೊದಲು ಕಳೆದ ವಾರ ಹೇಗಿತ್ತಂದ್ರೆ, ಪೆನ್ಷನ್ಗೆ ಪಿ ಎಫ್ ಗೆ ಅರ್ಜಿ ಹಾಕುದಿದ್ರೆ ಫಾರ್ಮ್ ನಂಬರ್ 19 ಮತ್ತೆ ವಿಡ್ರಾಲ್ ಬೆನಿಫಿಟ್, 10 ವರ್ಷದ ಮೊದಲು ಪೆನ್ಷನ್ ಬೇಡ ಅಂತೇಳಿ ವಿಡ್ರಾಲ್ ಬೆನಿಫಿಟ್ ಪೆನ್ಷನ್ಗೆ ಇಟ್ಟ ಹಣ ತಗೊಳ್ಳೋದಿದ್ರೆ ಫಾರ್ಮ್ ನಂಬರ್ 19 10 ಸಿ. ಮತ್ತೆ ಒಂದ್ ವೇಳೆ ಅವರ ಪಿ ಎಫ್ ಹಣದಿಂದ ಅಡ್ವಾನ್ಸ್ ತಗೊಳ್ಳೋದಿದ್ರೆ ಮದುವೆಗೋ ಅಥವಾ ಬೇರೆಯವರ ಸಂಬಂಧಿಕರ ಮದುವೆಗೋ ಅಥವಾ ಮನೆ ಕಟ್ಟಲಿಗೋ ಸೈಟ್ ತಗೊಳ್ಳಿಗೆ ಅದೇ ಅಡ್ವಾನ್ಸ್ ತಗೊಳ್ಳೋದಿದ್ರೆ ಅದು ಫಾರ್ಮ್ 31 ಅಂತ ಇತ್ತು. ಇದು ಮೂರನ್ನು ಒಟ್ಟು ಮಾಡಿದುಕೊಂಡು ಈಗ ಅದನ್ನು ಕಾಂಪಸಿಟಿ ಕ್ಲೇಮ್ ಫಾರ್ಮ್ ಅಂತ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಯು ಎನ್ ನಂಬರ್ ಕಡ್ಡಾಯ. ಅದು ಹೇಳಿದೆ, ಆಧಾರ್ ಇಲ್ಲದಿದ್ರೆ ಅಥವಾ ಅವರಿಗೆ ಏನಾದರೂ ಸಮಸ್ಯೆ ಇದ್ರೆ ಅದು ಯು ಎನ್ ನಂಬರ್ ಸಿಗುವುದಿಲ್ಲ. ಸಿಕ್ಕಿದ್ರು ಕೂಡ ಈ ಫಾರ್ಮೆಟ್ ಈಗ ಚೇಂಜ್. ಮೊನ್ನೆ ನಾವೆಲ್ಲ ಅಥವಾ ಕೆಲವು ಎಂಪ್ಲಾಯರ್ಸ್ ಕಂಪನೀಸ್ ಎಲ್ಲ ಈ ಹಳತ್ತು ಫಾರ್ಮಲ್ಲೇ ಎಲ್ಲ ಅಟೆಸ್ಟೇಷನ್ ಎಲ್ಲ ಮಾಡಿಸಿಕೊಂಡು ಅಲ್ಲಿ ಪಿ ಎಫ್ಗೆ ಸಬ್ಮಿಟ್ ಮಾಡುವಾಗ ತಗೊಳ್ಳಿಲ್ಲ. ಎಂಥ ಕಾರಣ? ಅದು ನೀವು ವರ್ಕರ್ ಇಲ್ಲಿಗೆ ಬರಬೇಕು. ಎಂತ ಮಾಡಲಿಕ್ಕೆ? ಅವರ ಕಣ್ಣಿದ್ದು ಕೈಯಿದ್ದೆಲ್ಲ ಬಯೋಮೆಟ್ರಿಕ್ ಎಲ್ಲ ಕೊಡಬೇಕು, ಕೊಟ್ಟ ನಂತರ ಆಗುವುದು ಅಂತೇಳಿ. ಮೊದಲು ಕಳೆದ ವರ್ಷ ಎಲ್ಲ ಇತ್ತೀಚೆಗೆಲ್ಲ ಪೆನ್ಷನರ್ಸ್ ಇದ್ದು ಈ ಬಯೋಮೆಟ್ರಿಕ್ ತಗೊಳ್ತಾ ಇದ್ರು. ಅವರಿಗೆ ಜನವರಿಯಿಂದ ಪೆನ್ಷನ್ ಮುಂದುವರಿಸಬೇಕಾದ್ರೆ ಅವ್ರದ್ದು ಕೈಯುದು ಅದೆಲ್ಲ ಅವ್ರಿಗೆ ಸಬ್ಮಿಟ್ ಮಾಡಬೇಕು, ಪಿ ಎಫ್ಗೆ ಬಂದು ಕೊಡಬೇಕು. ಲೈಫ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂತೇಳಿ, ಜೀವಿತ ಡಿಜಿಟಲ್ ಜೀವಿತ ಪ್ರಮಾಣ ಪತ್ರ ಅಂತೇಳಿ, ಅದು ಕಂಪನಿಯವರು ಅಥವಾ ಅವರ ಸಂಸ್ಥೆ ಅಲ್ಲಿ ಪಿ ಎಫ್ ಅಲ್ಲಿ ಅಥವಾ ಬೇರೆ ಸೈಬರ್ ಅಲ್ಲಿ ಮಾಡ್ತಿದ್ರು. ಈಗ ಸ್ಟಿಲ್ ಎಕ್ಸಿಸ್ಟಿಂಗ್ ವರ್ಕರ್ಸ್ಗೆ ಕೂಡ ಅವರದನ್ನು ಬಯೋಮೆಟ್ರಿಕ್ ಕೊಡಬೇಕು ಪಿ ಎಫ್ ಆಫೀಸ್ಗೆ ಬಂದು. ಅವರೆಲ್ಲೋ ಕೆಲಸದಲ್ಲಿ ಇರ್ತಾರೆ. ಉದಾಹರಣೆಗೆ ಇಲ್ಲಿ ಮಂಗಳೂರಿನ ಪಿ ಎಫ್ ಆಫೀಸ್ ಇರುವುದು ಮಂಗಳೂರಲ್ಲಿ, ಬಟ್ ಇಲ್ಲಿಗೆ ಸಬ್ಸ್ಕ್ರೈಬರ್ ಇರುವುದು ಸುಳ್ಯದವರಿದ್ದಾರೆ, ಆಚೆ ಹೋದ್ರೆ ಸುಬ್ರಹ್ಮಣ್ಯದವರಿದ್ದಾರೆ, ಈಚೆ ಪುತ್ತೂರಿನವರು ಬೆಳ್ತಂಗಡಿಯವರಿದ್ದಾರೆ. ಅವರು ಅವರ ಪಿ ಇದಕ್ಕೆ ಈ ಯು ಎನ್ ನಂಬರ್ಕ್ಕೆ ಬೇಕಾಗ ಅಥವಾ ಯೂನಿವರ್ಸಲ್ ಕ್ಲೇಮ್ ಫಾರ್ಮ್ಗೆ ಇದು ಕೊಡಲಿಕ್ಕೆ ಬೇಕಾಗಿ ಬಯೋಮೆಟ್ರಿಕ್ ಕೊಡಬೇಕು, ಅವ್ರಿಗೆ ಪಿ ಎಫ್ ಆಫೀಸ್ ಇಲ್ಲಿಗೆ ಬರಬೇಕು. ಅಥವಾ ಮಾಲಕರಲ್ಲಿ ವ್ಯವಸ್ಥೆ ಮಾಡಬೇಕಂತೆ. ಮಾಲಕರ ಮಾಡಬೇಕಾದ್ರೆ ಎಕ್ಸ್ಟ್ರಾ ಸಿಸ್ಟಮ್ಸ್ ಎಲ್ಲ ಅವರು ಇನ್ಸ್ಟಾಲ್ ಮಾಡಬೇಕು, ಅದು ನಾನು ಹೇಳಿದೆ ಎಲ್ಲ ಇಂಟರ್ನೆಟ್ ಫೆಸಿಲಿಟಿ ಎಲ್ಲ ಅದು ಇರಬೇಕು. ಸೊ ಈ ರೀತಿ ಅವರು ಅದು ಕೂಡ ಮೊನ್ನೆ ಕೊಡಿ ಅರ್ಜಿ ತಗೊಳ್ಳಿಲ್ಲ ಅವರು ಪಿ ಎಫ್ ಆಫೀಸ್ನಲ್ಲಿ, ಈಗಲೇ ನಾಳೆ ಮಾಡಬೇಕಂತೇಳಿ. ಅದಕ್ಕೆ ನಾವು ಹೇಳ್ತಿದ್ದೆ, ನೀವು ಸಮಯದ ಅವಕಾಶ ಕೊಡಿ. ನೀವು ಇವತ್ತು ನಾವು ತಂದ ಅರ್ಜಿಯನ್ನು ನೇರವಾಗಿ ರಿಜೆಕ್ಟ್ ಮಾಡೋದು, ಅದನ್ನು ನೀವು ಬಯೋಮೆಟ್ರಿಕ್ ಬೇಕಾಗಿ ನೀವು ವರ್ಕರ್ಸ್ ಅನ್ನು ಇಲ್ಲಿಗೆ ಬರಬೇಕಂದ್ರೆ ಹೇಳೋದು, ನೀವು ಮೊದಲೇ ಒಂದು ತಿಂಗಳು ಮೊದಲೇ ಹೇಳ್ತಿದ್ರೆ ಅಥವಾ ಈಗ ನಿಮಗೆ ಸರ್ಕಲ್ ಬಂದಿದ್ರು ಕೂಡ ಒಂದು ತಿಂಗಳು ಅವಕಾಶ ಕೊಡಿ. ನಾವು ಈಗಾಗಲೇ ಕೊಟ್ಟ ಅರ್ಜಿಯನ್ನು ಅದನ್ನು ವಿಲೇವಾರಿ ಮಾಡಿ. ನೀವು ಈಗ ಬಂದ ಅರ್ಜಿಯನ್ನು ನೀವು ಇದು ಮಾಡುದು ನೋಡಿ, ಅದರಲ್ಲಿ ಪಿ ಎಫ್ ಅಂದ್ರೆ ಕೆಲವರು ಮದುವೆ ಅರ್ಜೆಂಟ್ಗಾಗಿ ಕೆಲಸ ಬಿಟ್ಟವರು ಇರ್ತಾರೆ, ಬೇರೆ ಬೇರೆ ಸಮಸ್ಯೆಗಳು ಇದ್ದುಕೊಂಡು ಆ ಭವಿಷ್ಯದ ಆದಷ್ಟು ಬೇಗ ಹಣ ಬರಲಿ ಅಂತೇಳಿ ಸಮಸ್ಯೆಯನ್ನು ನಿರ್ಣಯ ಮಾಡ್ಲಿಕ್ಕೆ ಬೇಕು ಈ ಹಣದಿಂದ ಪ್ರಯೋಜನ ಆಗಬಹುದು ಅರ್ಜಿ ಕೊಟ್ಟವರಿದ್ದಾರೆ, ಅವ್ರು ಅರ್ಜಿ ತಗೊಳ್ಳೋದಿಲ್ಲ. ಇನ್ನು ಅವರು ಕಂಪನಿಗೆ ಹೋಗಿ ಅಥವಾ ಇಲ್ಲಿಗೆ ಬಂದು ಅವರ ಬಯೋಮೆಟ್ರಿಕ್ ಏನೆಲ್ಲ ಕೊಟ್ಟು ಯು ಎನ್ ಆಗ್ಬೇಕು, ಆಧಾರಲ್ಲಿ ಆದ್ರೆ ಯು ಎನ್ ಆಗುದಿಲ್ಲ, ಆಧಾರಲ್ಲಿ ಡೇಟ್ ಆಫ್ ಬರ್ತ್ ವ್ಯತ್ಯಾಸ ಇದ್ರೆ ಯು ಎನ್ ಸಿಗುವುದಿಲ್ಲ. ಇದ್ರಲ್ಲಿ ಎಷ್ಟು ಸಮಸ್ಯೆ ನೋಡಿ. ಅದಕ್ಕೆ ನಾವು ಒತ್ತಾಯ ಮಾಡಿದ್ವಿ ಇವತ್ತು, ಯಾವುದೇ ಕಾರ್ಯಯೋಜನೆಗಳನ್ನು ನೀವು ಮಾಡುವಾಗ ಕಾರ್ಮಿಕರಿಗೆ ಸಮಯದ ಅವಕಾಶ ಕೊಡಿ. ಆ ಬಗ್ಗೆ ಯೂನಿಯನ್ಸ್ಗೆ ಮತ್ತು ಮಾಲಕರಿಗೆ ಅದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಅವರಿಗೆ ಕೂಡ ಒಂದು ಅದನ್ನು ಇದು ಮಾಡಲಿಕ್ಕೆ ಒಂದು ಸಮಯದ ಅವಕಾಶ ಕೊಡಿ. ಅವರಿಗೆ ಅದನ್ನು ಸರಿ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ನೀವು ಮಾಡಿಕೊಡಿ. ಇದನ್ನ ಒತ್ತಾಯ ಮಾಡಿದ್ದು. ಆದರೆ ಏಕಾಏಕಿ ನಿಮ್ಮ ಕಾರ್ಯಯೋಜನೆಗಳನ್ನು ಅದು ಕಾರ್ಮಿಕರ ಮೇಲೆ ಹೇರುವುದುಂಟಲ್ಲ, ಅದನ್ನು ನಾವು ವಿರೋಧ ಮಾಡ್ತೇವೆ. ಯಾಕಂದ್ರೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಯಾವುದೇ ಕಾರ್ಯಯೋಜನೆ ಮಾಡೋದು ಕೂಡ ಅದು ಸದಸ್ಯ ಅದು ಫ್ರೆಂಡ್ಲಿ ಆಗಿರಲಿ ಅಂತ ನಾವು ಒತ್ತಾಯ. ನೀವಿಲ್ಲಿ ಹೇಳುವವರು, ನಾವು ಪಾಲನೆ ಮಾಡುವವರು, ಆ ರೀತಿ ಬೇಡ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಮುಖ್ಯವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ದೇಶವೇ ಇವತ್ತು ಇದು ಮುಖ್ಯವಾಗಿತ್ತು. ಓಕೆ, ಹಾಗೆ ನೀವು ಈ ಒಂದು ಅವಸರದ ಕಾರ್ಯ ಯೋಜನೆಗಳನ್ನ ಮಾಡ್ತಾರೆ, ಹಾಗಾಗಿ ಅದು ಕೂಡ ಕಷ್ಟ ಆಗ್ತದೆ ಅನ್ನುವಂಥದ್ದು. ಅದು ಯಾವ ರೀತಿ ಅಂತ, ಅವಸರದ ಅಂದ್ರೆ ಯಾವ ರೀತಿ ಆಗ್ತದೆ ಅಂತ ಅವಸರ ಅಂದ್ರೆ ನಾನು ಈಗ ಹೇಳಿದೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಅದರ ಬಗ್ಗೆ ನಾವು ಮಾತಾಡೋಣ. ಒಂದು ಪಬ್ಲಿಕ್ ಕಾಲರ್ ಇದ್ದಾರೆ. ಹಲೋ, ಹಾ ಸರ್ ನಮಸ್ತೆ, ಹೇಳಿ. ಹಾ ಮೇಡಮ್ ನಮಸ್ಕಾರ. ಹಾ ನಮಸ್ತೆ ಹೇಳಿ ಮೇಡಮ್. ಈಗ ಬೀಡಿ ಕಾರ್ಮಿಕರು ಈಗ ಸೇವೆಗೆ ಸೇರುವ ಸಂದರ್ಭದಲ್ಲಿ, ಹಲೋ, ಹಾ ಹೇಳಿ ಸರ್. ಹೌದು ಕೇಳಿಸ್ತಾ ಇದೆ. ಸೇವೆಗೆ ಸೇರುವ ಸಂದರ್ಭದಲ್ಲಿ ಒಂದು ಪ್ರಾಯ ಕೊಟ್ಟಿರ್ತಾರೆ. ಹೌದು. ಅವರು ಕೊಟ್ಟು ಆದ ನಂತರ ರಾಜೀನಾಮೆ ನೀಡಿದ ನಂತರ ಏನಾದ್ರು ಅವ್ರದ್ದು ಏಜ್ ರೆಕ್ಟಿಫೈ ಮಾಡ್ಬೇಕಿದ್ರೆ ಅವರು ಈಗ ಆಲ್ರೆಡಿ ಫುಲ್ ಡಾಕ್ಯುಮೆಂಟ್ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಕೊಟ್ಟರು ಕೂಡ ಇವತ್ತು ಪಿ ಎಫ್ ಇಲಾಖೆ ಅವರು ಅವರ ಪ್ರಾಯವನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ಅವರಿಗೆ ಪೆನ್ಷನ್ ಪೆನ್ಷನ್ ಮಾಡ್ತಾ ಇಲ್ಲ. ಆಕ್ಚುಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಡಾಕ್ಯುಮೆಂಟ್ ಇದ್ದು ಕೂಡ ಅವರು ಏಜ್ ರೆಕ್ಟಿಫಿಕೇಶನ್ ಗೆ ಅವರು ಹಾಕಿದ್ರು ಕೂಡ ಇವತ್ತು ಅವರು ಯು ಎ ಎನ್ ನಂಬರ್ ತನ್ನಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಈಗ ಯು ಎ ಎನ್ ನಂಬರ್ ಆಕ್ಚುಲಿ ಕೊಡ್ಬೇಕಾದದ್ದು ಪಿ ಎಫ್ ಅಥಾರಿಟಿ. ಹೌದು. ಆದ್ರೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ ವರ್ಕರಿಗೆ ನೀವು ಕಂಪನಿಗೆ ಹೋಗಿ ಯು ಎ ಎನ್ ತನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ಕಂಪನಿಗೆ ಆ ವರ್ಕರ್ ಹೋದ್ರೆ ಅಲ್ಲಿ ಕಂಪನಿಯವರು ಇಲ್ಲ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ ಅಂತೆಲ್ಲ ಕಾರಣ ಹೇಳ್ಕೊಂಡು ಈಗ ಪಿ ಎಫ್ ಗೆ ಕಳಿಸ್ತಾ ಇದ್ದಾರೆ. ಈ ರೀತಿಯ ಸಮಸ್ಯೆಗಳು ಉಂಟು.
ಹಲವಾರು ಬಾರಿ ನಾವು ಪಿ ಎಫ್ ಕಮಿಷನರಿಗೆ ಅಥವಾ ಅಲ್ಲಿ ಹೋಗಿ ಮಾತನಾಡಿದ್ರು ಕೂಡ ಅವರು ಈ ರೀತಿಯ ಒಂದು ತೊಂದರೆ ಕೊಡ್ತಾ ಇರುವಂತ ಪರಿಸ್ಥಿತಿ ಉಂಟು ಈಗ. ಹಾಗಾಗಿ ನಾವು ಹೇಳುದೇನು ಹೇಳಿದ್ರೆ ಆ ಪಿ ಎಫ್ ಇಲಾಖೆಯವರು ಏನು ಅವರ ಇದು ವ್ಯಾಪ್ತಿಯೊಳಗೆ ಏನ್ ಮಾಡ್ತಾ ಇದ್ದಾರೆ ಅದನ್ನು ಮಾಡ್ಬೇಕು ಅಂತ ಹೇಳುವಂತದ್ದು. ಆ ಯು ಎನ್ ಗೋಸ್ಕರ ಕಾರ್ಮಿಕರನ್ನು ಸತಾಯಿಸುವುದು ಸರಿಯಲ್ಲ ಅಂತ. ಹೀಗಾಗಿ ಈ ಏಜ್ ರೆಕ್ಟಿಫಿಕೇಶನ್ ಅಂತ ಹೇಳಿದ್ರೆ ಮುಂಚೆ ಅವರು ಡಾಕ್ಯುಮೆಂಟ್ ಕೊಟ್ಟಿರುವುದಿಲ್ಲ, ಅವರ ಪ್ರಾಯ ಸರಿ ಇರುವುದಿಲ್ಲ, ಈಗ ಅವರು ಸ್ಕೂಲ್ ಸರ್ಟಿಫಿಕೇಟ್ ಕೊಟ್ಟರು ಕೂಡ ಅದನ್ನು ಪರಿಗಣನೆ ಮಾಡ್ತಾ ಇಲ್ಲ, ಇದು ಸಮಸ್ಯೆ. ಹಾಗಾಗಿ ಯಾವುದೇ ಈ ರೀತಿಯ ಒಂದು ಈಗ ಆಧಾರ್ ಅನ್ನು ಸರಿ ಮಾಡಿ ತಂದ್ರೂ ಕೂಡ ಈಗ ಸ್ಕೂಲ್ ಸರ್ಟಿಫಿಕೇಟ್ ನ ಪ್ರಕಾರ ಆಧಾರ್ ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ಅವರು ಫಸ್ಟ್ ಹೇಳ್ತಾರೆ, ಅದನ್ನು ಸರಿ ಮಾಡಿ ತಂದ್ರೂ ಕೂಡ ಅದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಇಲ್ಲಿ ಅಥಾರಿಟಿ ತಯಾರಿಲ್ಲ. ಹಾಗಾಗಿ ಬೇರೆ ಯಾವುದೇ ಈಗ ಕೇಂದ್ರದಿಂದ ಅವರು ಈ ರೀತಿಯ ಕಾನೂನುಗಳಿದೆ ಅದನ್ನು ಆ ರೀತಿ ನಾವು ಅದನ್ನು ಫಾಲೋ ಅಪ್ ಮಾಡ್ಬೇಕು ಅಂತ ಹೇಳುವಂತದ್ದು ಅದು ಸರಿಯಲ್ಲ ಅಂತ ಹೇಳುವಂತದ್ದು ನಮ್ಮ ಮತ. ಓಕೆ, ಧನ್ಯವಾದ ಸರ್ ನಿಮ್ಮೆಲ್ಲ ಸಮಸ್ಯೆಗಳನ್ನು. ಓಕೆ, ಥ್ಯಾಂಕ್ ಯು. ಎಸ್ ಸರ್, ನಾವು ಇನ್ನಷ್ಟು ಚರ್ಚೆ ಮಾಡೋದಕ್ಕಿಂತ ಒಂದು ಸಣ್ಣ ಬ್ರೇಕ್ ಅನ್ನು ತಗೊಳ್ಳೋಣ. ಎಸ್ ವೀಕ್ಷಕರೇ, ಭವಿಷ್ಯ ನಿಧಿ ಚಲೋ ವಿಶೇಷ ಕಾರ್ಯಕ್ರಮದಲ್ಲಿ ಈಗೊಂದು ಸಣ್ಣ ವಿರಾಮ. ಬ್ರೇಕ್ ನಂತರ ಭವಿಷ್ಯ ನಿಧಿ ಚಲೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಾಗೆಯೇ ಸೀತಾರಾಮ್ ಅವರೇ, ನೀವು ಹೇಳ್ತಾ ಇದ್ರಿ ಅವಸರದ ಒಂದು ಯೋಜನೆಗಳನ್ನ ಜಾರಿಗೆ ತರ್ತಾರೆ, ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಎಷ್ಟೋ ಜನ ಕಾರ್ಮಿಕರಿಗೆ ಗೊತ್ತಿರೋದಿಲ್ಲ ಅಂತ. ಏನೆಲ್ಲ ಒಂದು ಯೋಜನೆಗಳಿರ್ತದೆ, ಅದು ಹೇಗೆ ಅಂತ ಈಗ ನೋಡಿ. ಎಲ್ಲ ಹೆಚ್ಚಿನ ಎಲ್ಲ ಯೋಜನೆಗಳು ಪಿ ಎಫ್ ಇಲಾಖೆಯವರು ಇದು ಮಾಡೋದು ಅವಸರದಿಂದಲೇ. ನಾನು ಆಗ್ಲೇ ಹೇಳಿದೆ, ಕಳೆದ ವಾರ ನಾವು ಈಗ ಅರ್ಜಿ ಕೊಟ್ಟುಕೊಂಡು ಹೋಗುವಾಗ ಅವರು ತಕೊಳ್ಳಿಲ್ಲ. ಕಾರಣ, ನಮಗೆ ಸೆಂಟ್ರಲ್ ಇಲಾಖೆಯಿಂದ ಸರ್ಕ್ಯುಲರ್ ಬಂದಿದೆ, ಫ್ಯಾಕ್ಸ್ ಬಂದಿದೆ, ಎಲ್ಲರದ್ದು ಕೂಡ ಅರ್ಜಿ ತಕೊಳ್ಳಿಕ್ಕೆ ಈಗ ಇಲ್ಲ. ಅವರಿಗೆ ಒಂದು ಕಾಂಪೋಸಿಟ್ ಕ್ಲೇಮ್ ಫಾರ್ಮ್ ಅಂತ ಆಗಿದೆ, ಅದರಲ್ಲಿ ಅವರು ಯು ಎನ್ ನಂಬರ್ ಆಧಾರ್ ನಂಬರ್ ದಾಖಲು ಮಾಡಿ ಅವರು ನೇರವಾಗಿ ಸಬ್ಮಿಟ್ ಮಾಡಬಹುದು. ಸೊ ಅದನ್ನೇ ನೀವು ತಕೊಳ್ಳಿ, ಹಳದ ಅರ್ಜಿ ಫಾರ್ಮ್ ತಗೊಳ್ಳೋದು ಬೇಡ ಅಂತೇಳಿ ಈಗ ಅವರು ಹೇಳಿದ್ದಾರೆ. ಸೊ ವರ್ಕರ್ಸ್ ಅಥವಾ ಎಂಪ್ಲಾಯರ್ ಯಾರಿಗೆಲ್ಲ ಅರ್ಜಿ ಫಾರ್ಮ್ ಕೊಟ್ಟು ತಗೊಂಡು ಹೋದಂತ ಎಲ್ಲ ಅದನ್ನೆಲ್ಲ ಹಿಂದೆ ತಂದದ್ದು. ಸೊ ಅದು ಅವಸರದ ತೀರ್ಮಾನ ಅಂತ ನಾವು ಹೇಳುದು. ಆ ಬಗ್ಗೆ ಈಗ ಇವತ್ತು ಫ್ಯಾಕ್ಸ್ ಬಂತಂತೇಳಿ ಇವತ್ತೇ ಅದನ್ನು ಯಾಕೆ ಜಾರಿ ಮಾಡ್ಬೇಕು ಅವರು? ನೋಡಿ, ಈ ರೀತಿ ಫ್ಯಾಕ್ಸ್ ಬಂದಿದೆ ಅಂದ್ರೆ ಮಾಲಕರಿಗೆ ಹೇಳಿ, ಈ ರೀತಿ ಫ್ಯಾಕ್ಸ್ ಬಂದಿದೆ ಈ ರೀತಿ ಮಾಡ್ಬೇಕಂತ ಯೂನಿಯನ್ ರೆಪ್ರೆಸೆಂಟೇಟಿವ್ಸ್ಗೆ ಹೇಳಿ, ಅವರು ಅದನ್ನು ಇಷ್ಟು ಸಮಯದೊಳಗೆ ಜಾರಿ ಮಾಡ್ಬೇಕಂತ ಒಂದು ಒಂದು ಸಮಯದ ಅವಕಾಶ ಕೊಡ್ಲಿ. ಯಾಕೆ ಅವಸರ ಮಾಡ್ಬೇಕು ಇವರು? ಇವರು ಅವಸರ ಮಾಡಿರುವುದರಿಂದ ಅಲ್ಲಿ ಸಮಸ್ಯೆ ಉಂಟಾದದ್ದು ಕಾರ್ಮಿಕರಿಗೆ. ನಾನಾಗ್ಲೇ ಹೇಳಿದೆ, ಒಬ್ಬರು ಭವಿಷ್ಯ ನಿಧಿಯನ್ನು ತಕ್ಕೊಳ್ಳಿಕ್ಕೆ ಒಂದು ಏನಾದರೂ ಒಂದು ಮದುವೆ ವ್ಯವಸ್ಥೆ ಅದ ಬೇರೊಂದು ಹಣದ ಅವಶ್ಯಕತೆ ಅವರಿಗೆ ಇರ್ತದೆ. ಎಲ್ಲ ಅದಕ್ಕೆಲ್ಲ ಕೆಲಸ ಎಲ್ಲ ಬಿಟ್ಟು ಎಲ್ಲವನ್ನು ಅರ್ಜಿ ಎಲ್ಲ ರೆಡಿ ಮಾಡಿಸಿಕೊಂಡು ಮಾಲಕರಿಂದ ದೃಢೀಕರಣ ಮಾಡಿಸಿಕೊಂಡು ಅಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಬರುವಾಗ ಅರ್ಜಿ ತಕ್ಕೊಳ್ಳಿದಿಲ್ಲ, ಮತ್ತೆ ರಿಟರ್ನ್ ಹೋಗಿ ಬೇರೆ ಫಾರ್ಮ್ ಅಲ್ಲಿ ಅರ್ಜಿ ಬರೆದು ಕೊಡ್ಬೇಕು, ಅದರಲ್ಲಿ ಯು ಎನ್ ನಂಬರ್ ಮಾಡಬೇಕು, ಆಧಾರ್ ಇಲ್ಲದ್ರೆ ಯು ಎನ್ ನಂಬರ್ ಸಿಗುವುದಿಲ್ಲ, ಮತ್ತೆ ಅದರಲ್ಲಿ ಅವ್ರದ್ದು ಪ್ಯಾನ್ ಕಾರ್ಡ್ ನಂಬರ್ ಕೊಡಬೇಕು, ಪ್ಯಾನ್ ಕಾರ್ಡ್ ಇಲ್ಲದಿದ್ದರೆ ಅವರಿಗೆ ಇದು ಅರ್ಜಿ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಮತ್ತೆ ಅವನ ಅವಶ್ಯಕತೆಗಾಗಿ ಏನವ ಅರ್ಜಿ ಕೊಡ್ಬೇಕಂತ ಅವನ ಮನದಲ್ಲಿ ಇತ್ತ, ಅದವನ ಅವನ ಬಯಕೆ ಈಡೇರಿಕೆ ಆಗುದಿಲ್ಲ. ಅದಕ್ಕೆ ಅವಸರ ಯಾಕೆ ಮಾಡ್ಬೇಕಂತ ನಾವು ಹೇಳ್ತಿರೋದು, ಅದನ್ನು ಅವಸರ ಮಾಡದೆ ಅದನ್ನು ಸಮಯದ ಅವಕಾಶ ಕೊಡಿ. ಏಕೆ ಸೆಂಟ್ರಲ್ ಇಲಾಖೆಯಿಂದ ಒಂದು ಫ್ಯಾಕ್ಸ್ ಬಂತಂತೇಳಿ, ಒಂದು ಫೋನ್ ಬಂತಂತೇಳಿ ಇವರು ಇವತ್ತು ನಾಳೆಯಿಂದ ಅದನ್ನ ಯಾಕೆ ಮಾಡ್ಬೇಕು? ಅದನ್ನು ತೊಂದರೆ ಆಗುದು ಯಾಕೆ? ಇವರು ನಾವು ಎಲ್ಲ ಸರಿ ಮಾಡಿದ್ದೇವೆ, ಎಲ್ಲವನ್ನು ನಾವು ನಿಮ್ಮ ಸರ್ಕ್ಯುಲರ್ ಸರಿಯಾಗಿ ನಾವು ಮಾಡ್ತೇವೆ ಅಂತೇಳಿ ಸಭಾಶಿಖಿರ್ ತಕೊಳ್ಳಿಕ್ಕೆ ಬೇಕಾಗಿ, ನಂಬರ್ ಒನ್ ಅನ್ನು ತಕೊಳ್ಳಿಕ್ಕೆ ಬೇಕಾಗಿ ಕಾರ್ಮಿಕರಿಗೆ ಶೋಷಣೆ ಮಾಡೋದು ಸರಿಯಲ್ಲ. ಅದಕ್ಕೆ ನಾವೆಲ್ಲ ಅವಸರ ಮಾಡಬಾರದು, ಸಮಯದ ಅವಕಾಶ ಕೊಟ್ಟುಕೊಂಡು ನೀವು ಅದನ್ನು ಪಾಲನೆ ಮಾಡಿ ಅಂತ ನಾವು ಹೇಳ್ತಿರೋದು. ಸೆಂಟ್ರಲ್ನವರಿಗೂ ಅದೇ ಬೇಡಿಕೆಯನ್ನು ನಾವು ಇದರಲ್ಲಿ ಇಟ್ಟು ಹೇಳ್ತಾ ಇರೋದು. ನೀವು ಯಾವುದೇ ಒಂದು ಹೊಸ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡುವಾಗ ಕಾಲಾವಕಾಶ ಕೊಟ್ಕೊಂಡು ಮಾಡಿ ಅಂತ ಹೇಳ್ಕೊಂಡು ನಾವು ಅದರ ನಮ್ಮ ಮೆಮರಂಡಮಲ್ಲಿ ನಾವು ಹಾಕಿದ್ದೇವೆ ಅದನ್ನು. ಹೌದು, ಓಕೆ ಸರ್. ಒಬ್ರು ಪಬ್ಲಿಕ್ ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ. ಹಾಂ ಮೇಡಮ್, ನಮಸ್ತೆ. ನಮಸ್ತೆ. ಹಾಂ ಹೇಳಿ. ಈ ಕಾರ್ಮಿಕರಿಗೂ ಕೆಲಸಕ್ಕೆ ಸೇರುವಾಗ ಅವರು ಒಂದು ಕಾರ್ಯ ಕೊಟ್ಟಿರ್ತಾರೆ, ಹಾಗೂ ಈಗ ಅವರು ಅವರ ಕೆಲಸ ಮುಗಿದ ನಂತರ ಕೆಲಸ ಬಿಡುವ ಸಮಯದಲ್ಲಿ ಈ ಭವಿಷ್ಯ ನಿಧಿ ಹಣವನ್ನು ತೆಗೆಯಲಿಕ್ಕೆ ಈಗ ಆಧಾರ್ ಕಾರ್ಡ್ ಇರ್ತಾರೆ ಅಂದ್ರೆ ಭವಿಷ್ಯ ನಿಧಿ ಪಿಂಚಣಿ ಮತ್ತಿತರ ಸೌಲಭ್ಯಗಳಿಗೆ ಆಧಾರ್ ಕಡ್ಡಾಯಗೊಳಿಸಿ ಸವಲತ್ತುಗಳಿಂದ ಅರ್ಜಿದಾರರನ್ನು ವಂಚಿಸಿದವರನ್ನು ಕೈ ಬಿಡಬೇಕು ಅವರು. ಹಾಗೂ ಪಿಂಚಣಿ ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸುವಾಗ ಆಧಾರ್ ಗುರುತಿನಲ್ಲಿ ಪ್ರಾಯ ಮತ್ತಿತರ ವಿವರಗಳು ಸರಿ ಇರಬೇಕೆಂದು ಕಡ್ಡಾಯಗೊಳಿಸಿ ಕಾರ್ಮಿಕರನ್ನು ಸತಾಯಿಸಿ ಶೋಷಿಸಿರನ್ನು ನಿಲ್ಲಿಸಬೇಕು. ಈಗಾಗಲೇ ಅವರು ಕೆಲಸ ಬಿಟ್ಟಿರ್ತಾರೆ, ಕೆಲಸ ಬಿಟ್ಟು ಯೋಜನೆ ಕ್ರಮ ಹೊಂದಿದವರು ಹೊಂದಿದ ಕಾರ್ಮಿಕರು ಯು ಎ ಎನ್
ನಿರ್ವಹಿಸಿದರೆ ಮಾತ್ರ ಪಿಂಚಣಿ ಮಂಜೂರು ಮಾಡುವ. ಅವರು ಈಗ ಈ ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆ ಸರಿದೂಗಿಸಲು ಹಾಗೂ ಅನಾರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ಮಾಸಿಕ ಪಿಂಚಣಿ ಅವರಿಗೆ 6,000 ರೂಪಾಯಿ ಪಿಂಚಣಿ ನೀಡಬೇಕು. ಹಾಗೂ ತುಟ್ಟಿ ಭತ್ಯೆಗೆ ಅನುಸಾರವಾಗಿ ಪಿಂಚಣಿ ಏರಿಕೆ ಮಾಡಬೇಕು. ಹೇಳಿ. ಹೌದು. ಹಾಗೆ ಕಾರ್ಮಿಕರಿಗೆ ಅದೇ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಬಾರದು. ಓಕೆ, ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಎಸ್, ಹಾಗೆ ನೀವು ಪಿಂಚಣಿ ಸೌಲಭ್ಯವನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು ಅಂದರೆ ನೋಡಿ, ನಾವು ಆವಾಗಲೇ ಹೇಳಿದೆ, ಒಮ್ಮೆಗೆ ಪಿಂಚಣಿ 4 ರೂಪಾಯಿ 8 ರೂಪಾಯಿ 15 ರೂಪಾಯಿ 60 ರೂಪಾಯಿಗೆಲ್ಲ ಬರ್ತಾ ಇತ್ತು. ಯಾಕೆಂದರೆ ಈಗ ಒಂದು ಬ್ಯಾಂಕ್ ಎಂಪ್ಲಾಯಿ ಮೇ ಬಿ ಗೆಟ್ಟಿಂಗ್ ಎ ಬೆಟರ್ ಸ್ಯಾಲ್ರಿ ಆ್ಯಂಡ್ ಮೇ ಬಿ ಗೆಟ್ಟಿಂಗ್ ಎ ಬೆಟರ್ ಪೆನ್ಷನ್ ಆಲ್ಸೋ. ಕರೆಕ್ಟ್. ಬಟ್ ವ್ಯಾರಸ್ ಇಂಥ ಒಂದು ಸಣ್ಣ ಕಾರ್ಮಿಕರಿಗೆ ಅವರಿಗೆ ಪಿಂಚಣಿ ಹೆಚ್ಚು ಬರೋ ಚಾನ್ಸಸ್ ಕಡಿಮೆ, ಯಾಕಂದ್ರೆ ಪಿಂಚಣಿ ರೂಲ್ಸ್ ಆಗಿದೆ. ಹಾಗಿರುವಾಗ ನಾವೊಂದು ಡಿಮಾಂಡ್ ಹಾಕಿದೆವು, ಈ ಪೆನ್ಷನ್ ಅನ್ನ ಮಿನಿಮಮ್ 1,000 ಕೊಡಬೇಕು ಅಂತ ಹೇಳ್ಕೊಂಡು, ಆ ಡಿಮಾಂಡ್ ನಮ್ಮನ್ನ ಇದು ಮಾಡಿಕೊಂಡು ನಾವು ಮಂಗಳೂರಲ್ಲಿ ಕೂಡ ಒಂದು ಎರಡು ಕಾರ್ಯಕ್ರಮ ಮಾಡಿದ್ದೆವು. ಅದೇ ರೀತಿ JCTU ಅಂದರೆ ಟ್ರೇಡ್ ಎಲ್ಲ ಟ್ರೇಡ್ ಯೂನಿಯನ್ ಸೇರಿಕೊಂಡು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಹೇಳ್ಕೊಂಡು ಮಾಡಿದ್ದೆ. ಅದರ ಮೂಲಕವೂ ಆವಾಗ 1,000 ಅಂತ ಇತ್ತು, ಆ ನಂತರ ಅದನ್ನು 1.5 ಅಂತ ಅಂದರೆ ವರ್ಷ ಹೋದಂತ ಅಂತೂ ಲಾಸ್ಟ್ ಗೌರ್ಮೆಂಟ್ ಅವರ ಗೌರ್ಮೆಂಟ್ ಬಿಟ್ಟುಕೊಡೋ ಸಮಯದಲ್ಲಿ ಅದನ್ನು ಒಪ್ಪಿಕೊಂಡು 1,000 ಅಂತ ಮಾಡಿದರು. 1,000 ಅಂತ ಮಾಡಿ ಅದು ಕೂಡ ಹೆಚ್ಚಿನವರಿಗೆ 1,000 ಸಿಗೋದಿಲ್ಲ, ಯಾಕಂದರೆ 58 ಇಯರ್ಸ್ ನಂತರ ರಿಟೈರ್ ಆದವನಿಗೆ ಮಾತ್ರ 1,000 ಸಿಗ್ತಾ ಇದೆ. ಮಿನಿಮಮ್ ಪೆನ್ಷನ್ 1,000 ಅಂತ ಹೇಳ್ತಾ ಇದ್ದಾರೆ, ಅಷ್ಟು ಸಿಗ್ತಾ ಇಲ್ಲ. ಈಗ ಏನಂತಂದ್ರೆ ಆ ನಂತರ ಇದನ್ನು ಜಾಸ್ತಿ ಮಾಡಬೇಕು. 1,000 ರೂಪಾಯಲ್ಲಿ ಈಗಿನ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಆದ್ರಿಂದ ಅದನ್ನ ಹೆಚ್ಚಿಸಬೇಕು ಅಂತ ಹೇಳ್ಕೊಂಡು JCTU ಮತ್ತೊಂದು ಡಿಮಾಂಡ್ ಇದು ಮಾಡಿ 3,000 ಅಂತ ಅದನ್ನ ಡಿಮಾಂಡ್ ಮಾಡಿದೆವು. 3,000 ಡಿಮಾಂಡ್ ಅದು ಮತ್ತೆ ಮುಂದಕ್ಕೆ ಹೋಗಿ ಅದರಲ್ಲಿ ಏನು ಇಷ್ಟವರೆಗೆ ಗೌರ್ಮೆಂಟ್ನವ್ರು ರೆಸ್ಪಾಂಡ್ ಮಾಡಿಲ್ಲ. ಈಗ ಅದನ್ನ ನಾವು 6,000 ಸಿಗಬೇಕು ಅಂತ ಹೇಳ್ಕೊಂಡು, ಈಗ ಒಂದು ಮಿನಿಮಮ್ ಪೆನ್ಷನ್ 1,000 ಅಂತ ಕೇಳುವಾಗ ನಾವು ಆಗ ಕೊಡಬೇಕು ಅಂತ ಕೇಳಿದ್ದೆವು, ಕೊಟ್ಟಿಲ್ಲ ಗೌರ್ಮೆಂಟ್ನ. ಈಗ ನಾವೇನು ಹೇಳ್ತೇವೆ, ಸ್ಯಾಲ್ರಿಗೆ ಹೇಗೆ DA ಇರ್ತದ, ವೇರಿಯಬಲ್ DA ಅಂದರೆ ಪ್ರೈಸ್ ಇಂಡೆಕ್ಸ್ನ ಅನುಸಾರವಾಗಿ DA ಹೆಚ್ಚು ಕಡಿಮೆ ಆಗುದಿಲ್ಲ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನು ಪೆನ್ಷನ್ಗೆ ಅಪ್ಲೈ ಮಾಡಬೇಕು. ಈಗ ಗೌರ್ಮೆಂಟ್ ಎಂಪ್ಲಾಯೀಸ್, ಬ್ಯಾಂಕ್ ಎಂಪ್ಲಾಯೀಸ್, ಆನಂತರ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಥವಾ ಹೆಚ್ಚಿನ ಒಂದು ದೊಡ್ಡ ದೊಡ್ಡ ಕಂಪನಿಗಳ ಎಂಪ್ಲಾಯೀಸ್ಗೆಲ್ಲ ವೇರಿಯಬಲ್ DA ಇರ್ತದೆ. ವ್ಯಾರಸ್ ಭವಿಷ್ಯ ನಿಧಿಯಲ್ಲಿ ಇಷ್ಟುವರೆಗೆ DA ಅವರು ಕೊಡ್ತಾ ಇಲ್ಲ. ಸೊ ಅದನ್ನು ಮಂಜೂರು ಮಾಡಬೇಕು ಅಂತ, 6,000 ಮಿನಿಮಮ್ ಪೆನ್ಷನ್ ಆ್ಯಂಡ್ DA ಅಕಾರ್ಡಿಂಗ್ ಟು ದಿ ಪ್ರೈಸ್ ಇಂಡೆಕ್ಸ್ ಅದನ್ನು ಕೊಡಬೇಕು ಅಂತ ಹೇಳ್ಕೊಂಡು ನಾವು ಒತ್ತಾಯಿಸ್ತಾ ಇದ್ದೇವೆ. ಓಕೆ ಸೀತಾರಾಮ್ ಅವರೇ, ಹಾಗೆ ಇದೀಗ BD ಕಾರ್ಮಿಕರು ಇರುವಂಥದ್ದೇ ಸುಮಾರು 85%ಕ್ಕಿಂತ ಜಾಸ್ತಿ ಇದ್ದಾರೆ ಅಂತ, ಅವರಿಗೇನೆಲ್ಲ ಒಂದು ಸಮಸ್ಯೆಗಳಿದೆಯಾ ಅಥವಾ ಏನಾದರೂ ಸೌಲಭ್ಯಗಳು ಅವರಿಗೆ ಇನ್ನೂ ಬೇಕಾ ಅಂತ? ಇದಕ್ಕೆ ಸಂಬಂಧ ಅವರಿಗೆ ಸೌಲಭ್ಯ ಒಟ್ಟಾರೆ ಅವರಿಗೆ ಏನಾದರೂ ಸೌಲಭ್ಯಗಳಿದೆಯಾ ಅಥವಾ ಇನ್ನೇನಾದರೂ ಸರ್ಕಾರದಿಂದ ಈಗಿರೋ ಸೌಲಭ್ಯಗಳು ಹೆಚ್ಚಿಸುವ ಬೇಕಾಗ್ತದೆ ಅಂತ? ನೀವು ಭವಿಷ್ಯ ನಿಧಿ ಇಲಾಖೆಯಿಂದ ಸಿಗಬೇಕಾದಲ್ಲ ಜನರಲ್ ಡಿಮಾಂಡ್ ಒಂದು ನಾವು ಅದಕ್ಕೆ ಒತ್ತು ಕೊಡ್ತಾ ಇದ್ದೇವೆ. ಯಾಕಂದ್ರೆ 6,000 ಪೆನ್ಷನ್, ಈಗ 6,000 ಅಂದ್ರೆ ತಿಂಗಳಿಗೆ ದಿನಕ್ಕೆ 200 ರೂಪಾಯಿ ಆಗ್ತದೆ. ಈ ಪಿಂಚಣಿದಾರರು ಸಹಜವಾಗಿ 50 ಅಥವಾ 58 ವರ್ಷದ ನಂತರ ಅವರಿಗೆ ಪೆನ್ಷನ್ ಸಿಗ್ತಿರೋದು. ಆವಾಗ ಸಾಧಾರಣವಾಗಿ ಅವರ ಜೀವನದ ಅವರು ಮುಸ್ಸಂಜೆ ಹೊತ್ತಿಗೆ ಅವರು ಬಂದಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಈ ಅನಾರೋಗ್ಯದ ಸಮಸ್ಯೆ ಅವರಿಗೆ ಜಾಸ್ತಿ ಇರ್ತದೆ. ಸೊ ಒಬ್ಬ ಪೆನ್ಷನರ್ ಅವನಿಗೆ ಈಗ ಸಿಗುವುದ ಹೆಚ್ಚು ಕಡಿಮೆ ಅಂದು 600-700 ರೂಪಾಯಿ ಈಗ ಪೆನ್ಷನ್ ಸಿಗುವುದಿದ್ರೆ ಅವ ಮದ್ದಿಗೆ ಬೇಕಾಗಿ ಆ ಪೆನ್ಷನರ್ ಮದ್ದಿಗೆ ಬೇಕಾಗಿ ತಿಂಗಳಿಗೆ ಬಹುಶಃ 1,000-2,000 ತಕೊಳ್ಳೋರು ಕೂಡ ಖರ್ಚು ಮಾಡೋರು ಕೂಡ ಇದ್ದಾರೆ. ಸೊ ಈ ಪೆನ್ಷನ್ ಎಲ್ಲಿಗಾಯ್ತು? ಮತ್ತೊಂದಿಲ್ಲಿ ಸಮಸ್ಯೆ ಏನಂದ್ರೆ ಈಗ 1,000 ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು, 1,000 ಪೆನ್ಷನ್ ಈಗಿನ ಸರ್ಕಾರ ಇದು ಮಾಡಿದೆ ಅಂತ ಹೇಳಿ, ಆದ್ರೆ ಪರಿಪೂರ್ಣವಾಗಿ ಅವರು ಅದನ್ನು ಒಂದು ಕಾಯ್ದೆಯಾಗಿ ರೂಪಣೆ ಮಾಡಲಿಲ್ಲ ಅವರು. ಗೊತ್ತಿರಬೇಕು ನಮ್ಗೆ, ಯಾಕಂದ್ರೆ ನಮ್ಮ ಡಿಮ್ಯಾಂಡ್ 1,500 ಇತ್ತು 2010ರಲ್ಲಿ. ನಾವು ಅದಕ್ಕೆ ಬೇಕಾಗ ಒಂದು ದೊಡ್ಡ ಚಳವಳಿಯನ್ನು ಮಾಡಿದ್ದೇವೆ, PF ಕಚೇರಿ ಎದುರು ದೊಡ್ಡ 3-4 ಸಲ ನಾವು ಚಳವಳಿಯನ್ನು ಮಾಡಿದ್ದೆವು. ಆವಾಗ ಆನಂತರ ಏನು ಮಾಡಿದ್ರೆ ಅದನ್ನು ನಾವು 1,500 ಕೇಳಿದೆವು, 1,000 ಕನಿಷ್ಠ ಪಿಂಚಣಿ ಅಂದ್ರೆ ಹಿಂದಿನ ಈಗಲ್ಲ ಹಿಂದಿನ ಕೇಂದ್ರ ಸರ್ಕಾರಕ್ಕೆ ಒಂದು ತೀರ್ಮಾನ ಮಾಡಿತ್ತು. ಒಬ್ರು ಕಾಲ್ ರೆಡಿ ಇದ್ದಾರೆ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ ಮೇಡಮ್. ಹಾ ಸರ್ ಹೇಳಿ. ಇದೀಗ ನೀವು ಪ್ರತಿಭಟನೆಯನ್ನೆಲ್ಲ ನಡೆಸಿರುವಂತದ್ದು ಹೇಳಿ ಮೇಡಮ್. ಏನೆಲ್ಲ ಒಂದು ಬೇಡಿಕೆಗಳಿತ್ತು ಹೇಗೆ ಅಂತ?
ಏನೆಲ್ಲ ಒಂದು ಬೇಡಿಕೆಗಳನ್ನ ಇಟ್ಕೊಂಡಿದ್ರಿ ಹೇಗೆ ಅಂತ? ಮೇಡಮ್, ಅದೇ ನಾವೀಗ ಈ ಭವಿಷ್ಯ ನಿಧಿ ಇಲಾಖೆಯಿಂದ ಏನ್ ತೊಂದರೆ ಆಗ್ತಾ ಇದೆಯಾ ಅಂದ್ರೆ, ಈಗ ಅವರು ಅರ್ಜಿ ಈಗ ಅರ್ಜಿ PF ಆಗಿರ್ಲಿ, ಪೆನ್ಷನ್ ಆಗಿರ್ಲಿ, ಯಾವುದೇ ಅರ್ಜಿಯನ್ನು ಈಗ ಇತ್ತೀಚೆಗೆ ಒಂದು ವಾರದಿಂದ ಈಚೆಗೆ ಅವರು ಅರ್ಜಿ ತಗೊಳ್ತಾ ಇಲ್ಲ. ಅದೇನೋ ಬಯೋಮೆಟ್ರಿಕ್ ಸಿಸ್ಟಮ್ ನ ಮುಖಾಂತರ ಅವರು ಅರ್ಜಿ ಸ್ವೀಕಾರ ಮಾಡುದು ಅಂತ ಹೇಳಿ ಏನೋ ಕಾನೂನು ಮಾಡಿದಾರಂತೆ. ಹಾಗಾಗಿ ಹಲವಾರು ಈಗ ಕಂಪನಿಯಿಂದ ಹೋದ ಕ್ಲೇಮ್ಗಳು ಕೂಡ ಹಿಂದೆ ಬರ್ತಾ ಇದೆ. ಹಾಗಾಗಿ ಅದು ಅದು ಆಗ್ಬಾರ್ದು ಅಂತ ಹೇಳುವಂತ ಕಾರಣಕ್ಕೋಸ್ಕರ ಅದು ಮಾಡಿದ್ವಿ. ಮತ್ತೆ ಎರಡನೇದಾಗಿ ಇವತ್ತು ಪೆನ್ಷನ್, ಇವತ್ತು ಪೆನ್ಷನ್ ಈಗ್ಲೂ ಕೂಡ ಅದು ಸರಾಸರಿ 8 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಈ ರೀತಿಯ ಒಂದು ಆರ್ಡರ್ ಎಲ್ಲ ಭವಿಷ್ಯ ನಿಧಿ ಇಲಾಖೆಯಿಂದ ಆಗ್ತಾ ಇದೆ ಮೇಡಮ್. ಈಗ ನಿಮ್ಗೆ ಗೊತ್ತಿರುವ ಹಾಗೆ 8 ರೂಪಾಯಿ 15 ರೂಪಾಯಿ ಅಲ್ಲಿ ಇವತ್ತು ತಿಂಗಳ ಪೆನ್ಷನ್ ಅಲ್ಲಿ ಬದುಕಲಿಕ್ಕೆ ಆಗ್ತದ ಅಂತ ಹೇಳುವಂತ ಪ್ರಶ್ನೆ. ಹಾಗಾಗಿ ಆ ಪೆನ್ಷನ್ ನ ಆರ್ಡರ್ ಅನ್ನು ಅವರು ಡ್ರಾಫ್ಟ್ ಮಾಡುವಾಗ್ಲೂ ಆ ರೀತಿಯ ಒಂದು ವೈಜ್ಞಾನಿಕವಾದ ಅದು ಅವೈಜ್ಞಾನಿಕ ಕ್ರಮ ಅಂತ ಹೇಳಿ ನಾವು ಹೇಳುದು. ಯಾಕಂದ್ರೆ ಆ ಪೆನ್ಷನ್ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿ. ಹಾಗಾಗಿ ಇವತ್ತು ನಾವು 2010 ನಾವೇ ಪೆನ್ಷನ್ ನ ARTC ಇಂದ ನಾವು 1.5 ಸಾವಿರ ಪೆನ್ಷನ್ ನ ಡಿಮಾಂಡ್ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ವಿ. ಹಾಗಾಗಿ 2014 ಅಲ್ಲಿರುವಂತಹ ಗವರ್ಮೆಂಟ್ ಕನಿಷ್ಠ 1,000 ಪೆನ್ಷನ್ ಜಾರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಹಾಗಾಗಿ ಈಗ ಎಲ್ರಿಗೂ 1,000 ಬರ್ತದ ಅಂತ ಹೇಳುವಂತದ್ದಲ್ಲ, ಕೆಲವರಿಗೆ 800-700 ಹಾಗೆ ಆ ಸರಾಸರಿ ಆಧಾರದಲ್ಲಿ ಬರ್ತಾ ಇದೆ. ಆದ್ರೂ ಕೂಡ ಎಲ್ರಿಗೂ 1,000 ಪೆನ್ಷನ್ ಅಂತೇಳಿ UPA ಸರ್ಕಾರ ಕಾನೂನು ಮಾಡಿದ್ರು ಕೂಡ ಇವತ್ತಿನ ಸರ್ಕಾರ ಅದನ್ನು ಜಾರಿ ಮಾಡಲಿಲ್ಲ ಮೇಡಮ್. ಹಾಗಾಗಿ ನಮ್ಮ ಪ್ರೆಸೆಂಟ್ ಡಿಮಾಂಡ್ ಏನಂತ ಹೇಳಿದ್ರೆ ದಿನಕ್ಕೆ ಸರಾಸರಿ ಆಧಾರದಲ್ಲಿ 200 ರೂಪಾಯಿ ಆಗಿ ತಿಂಗಳಿಗೆ 6,000 ಪೆನ್ಷನ್ ಕೊಡ್ಬೇಕು ಅಂತ ಹೇಳುವಂತದ್ದು. UAN ನ ಪ್ರಶ್ನೆ, UAN ಅಂತ ಹೇಳಿ ಹೊಸದಾಗಿ ಈಗ ಒಂದು ನಂಬರ್ ಬಂದಿದೆ ಮೇಡಮ್. UAN ಅಂತ ಹೇಳಿದ್ರೆ ಈಗ PF ನಂಬರ್ ಆಲ್ರೆಡಿ ಇದೆ. ಈಗ ಕಾರ್ಮಿಕರಲ್ಲಿ ಎಲ್ರಿಗೂ ಕೂಡ ಸೇವೆಗೆ ಸೇರುವಾಗ ಅವರಿಗೆ ಭವಿಷ್ಯ ನಿಧಿ ಸಂಖ್ಯೆ ಅಂತ ಹೇಳಿ ಕೊಟ್ಟಿರ್ತಾರೆ. ಅದೇ ಇತ್ತೀಚೆಗೆ ಅದು ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಹೇಳಿ ಹೊಸದಾಗಿ ಮಾಡಿ ಈಗ ಎಲ್ರೂ UAN ತರಬೇಕು, UAN ತರದಿದ್ರೆ ಅದು ಕ್ಲೇಮ್ ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತದ್ದು ಈಗ ಪ್ರಾವಿಡೆಂಟ್ ಫಂಡ್ ಇಲಾಖೆಯಿಂದ ಆ ಮಾಹಿತಿ ಬರ್ತಾ ಇದೆ. ಹಾಗಾಗಿ UAN ಕೊಡ್ಬೇಕಾದವರು ಯಾರು ಹೇಳುವಂತ ಪ್ರಶ್ನೆ ಗೊಂದಲದಲ್ಲಿ ಈಗ ಉಂಟು. ಈಗ UAN ಭವಿಷ್ಯ ನಿಧಿ ಇಲಾಖೆಗೆ ಹೋಗುವಾಗ ಅವ್ರು ಹೇಳ್ತಾರೆ ನೀವು ಕಂಪನಿಯಿಂದ ತನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಕಂಪನಿಗೆ ಹೋದಾಗ ಅಲ್ಲಿ ನಮ್ಗೆ ವೆಬ್ಸೈಟ್ ಅಲ್ಲಿ ಅದು ಸಾಫ್ಟ್ವೇರ್ ಪ್ರಾಬ್ಲಮ್ ಉಂಟು. ಒಂದು ತಿಂಗಳಿಂದ ಈಚೆಗೆ ನಾವು UAN ನ ಬಗ್ಗೆ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳುವಂತದನ್ನು ಕಂಪನಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಕಾರ್ಮಿಕರು ಇವತ್ತು ಗೊಂದಲದಲ್ಲಿ ಸಿಕ್ಕೊಂಡಿದ್ದಾರೆ. ಒಂದ್ ರೀತಿಯ ಗೊಂದಲ ಅದು UAN ಅಂತ ಹೇಳುವಂತದ್ದು ಏನಂತೇಳಿ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಈ ರೀತಿಯ ಒಂದು ನಿಯಮಗಳನ್ನು ತಿದ್ದುಪಡಿ ಮಾಡುವುದು, ದಿನಕ್ಕೊಂದು ಕಾನೂನು ಮಾಡುವುದು ಸರಿಯಲ್ಲ ಅಂತ ಹೇಳುವಂತದ್ದು ನಮ್ಮ ವಾದ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸಾಕಷ್ಟು ವಿಷಯಗಳನ್ನ ಇವತ್ತು ನೀವು ಚರ್ಚೆ ಮಾಡಿದ್ರೆ, ಹಾಗೆ ಒಂದು ಪಿಂಚಣಿ ಸೌಲಭ್ಯಗಳನ್ನು ಕೂಡ ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರಿ, ಹಾಗೆ ಒಂದು ಮನವಿಯನ್ನ ಸಲ್ಲಿಸಿದ್ರಿ, ಜೊತೆಗೆ ನಮ್ಮ ಜೊತೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ರಿ. ಇಬ್ಬರಿಗೂ ಸರ್ ಧನ್ಯವಾದ. ಹೆಸರು ವೀಕ್ಷಕರೇ, ಭವಿಷ್ಯ ನಿಧಿ ಚಲೋ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಒಂದು ಸ್ಟುಡಿಯೋಕ್ಕೆ ಬಂದು ಸೀತಾರಾಮ್ ಬೆರಿಂಜ ಇರ್ಬೋದು ಮತ್ತೆ HV ರಾವ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ರು. ಹಾಗೆ ಪಿಂಚಣಿ ಸೌಲಭ್ಯಗಳನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು, ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಗಳು ಬರುತ್ತೆ, ಅದನ್ನೇ ಏಕಕಾಲದಲ್ಲಿ ಅಥವಾ ತಕ್ಷಣ ಜಾರಿಗೆ ತರದೇ ಒಂದು ಹಂತದಲ್ಲಿ ತರಬೇಕು, ಮತ್ತೆ ಕೆಲವೊಂದಿಷ್ಟು ಸಮಯಗಳನ್ನು ಕೂಡ ಅದಕ್ಕೆ ಮೀಸಲಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ರು. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV.